ಜ್ಯೋತಿಷ್ಯ ಗಂಗಾ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ತಿಳಿಸ್ತಾ ವೀಕ್ಷಕರೇ, ನಿಮ್ಮ ರಾಶಿಯ ಇಂದಿನ ದಿನ ಭವಿಷ್ಯ ಅಂದ್ರೆ June 3, 2024 ಸೋಮವಾರದ ದ್ವಾದಶ ರಾಶಿಯವರ ಫಲ ಹೇಗಿದೆ, ಇವತ್ತಿನ ದಿನ ಮುಹೂರ್ತದ ವಿಶೇಷತೆಗಳು ಹೇಗಿರುತ್ತೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು. ಇನ್ನು ಜ್ಯೋತಿಷಕ್ಕೆ ಸಂಬಂಧಿಸಿರುವಂತಹ ಎಲ್ಲ ಮಾಹಿತಿಗಳು ಒಂದೇ ಕಡೆ ಒಂದೇ ಚಾನಲ್ ಅಲ್ಲಿ ನಿಮಗೆ ಸಿಗಬೇಕು ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ, ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ. ಇವತ್ತು ಯಾರೆಲ್ಲ ಹುಟ್ಟುಹಬ್ಬ ವಿವಾಹ ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊಡ್ತಾ ಇದಾರಲ್ಲ, ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನ ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ಭಗವಂತನ ಅನುಗ್ರಹ ಸದಾ ಇರಲಿ, ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಬನ್ನಿ. ಇವತ್ತಿನ ಪಂಚಾಂಗವನ್ನ ನೋಡೋಣ. June 3, 2024 ಸೋಮವಾರ, ಶ್ರೀ ಕ್ರೋಧಿನಾಮ ಸಂವತ್ಸರ, ವೈಶಾಖ ಮಾಸ, ವಸಂತ ಋತು, ಉತ್ತರಾಯಣ, ಕೃಷ್ಣ ಪಕ್ಷ. ಇವತ್ತು ವಿಶ್ವ ಬೈಸಿಕಲ್ ದಿನ ಕೂಡ ಆಚರಣೆ ಮಾಡ್ತಾ ಇರತಕ್ಕಂಥದ್ದು ವಿಶೇಷ. ಸೂರ್ಯೋದಯ 5:52 ಸೂರ್ಯಾಸ್ತ 6:42 ಸೂರ್ಯ ವೃಷಭ ರಾಶಿಯಲ್ಲಿ ಇರ್ತಾರೆ, ಚಂದ್ರ ಮೇಷ ರಾಶಿಯಲ್ಲಿ ಇರ್ತಾರೆ. ಏಕಾದಶಿ ತಿಥಿ 2:41 ನಂತರ ದ್ವಾದಶಿ ತಿಥಿ ಇರುತ್ತೆ. ಇನ್ನು ರೇವತಿ ನಕ್ಷತ್ರ 1:40 ಮಧ್ಯರಾತ್ರಿ, ತದನಂತರ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ. ಇನ್ನು ಬಾಲವಕರಣ 2:41 ಮಧ್ಯರಾತ್ರಿ, ತದನಂತರ ಕೌರವಕರಣ 1:29, ತದನಂತರ ತೈತಿಲಕರಣ ಇರುತ್ತೆ. ಸೌಭಾಗ್ಯ ಯೋಗ ಇದೆ 9:11 ಬೆಳಗ್ಗೆ, ತದನಂತರ ಶೋಭಾನ ಯೋಗ ಇರತಕ್ಕಂಥದ್ದು. ಇನ್ನು ರಾಹುಕಾಲ 7:30 9:06 ರಾಹುಕಾಲ ಇದೆ, 10:42 12:18 ಯಮಗಂಟ ಕಾಲ, 1:54 3:30 ಗುರುಕ ಕಾಲ, 11:52 12:44 ಅಭಿಜಿತ್ ಮುಹೂರ್ತ, 12:44 1:35 ಹಾಗೂ 3:17 4:09 ದುರ್ಮುಹೂರ್ತ ಇದೆ, ಅಂದ್ರೆ ದುಷ್ಟ ಮುಹೂರ್ತ ಇದೆ. ಈ ಸಂದರ್ಭದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡುವಂಥದ್ದು ಅಷ್ಟೊಂದು ಶುಭಕರವಾಗಿರತಕ್ಕಂತಹ ಫಲವನ್ನ ನೀಡೋದಿಲ್ಲ. ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನ ಮಾಡಿಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಈ ದಿನದ ದ್ವಾದಶ ರಾಶಿಯವರ ಫಲವನ್ನ ನೋಡೋಣ. ಮೇಷರಾಶಿಯವರು ಇವತ್ತು ಬಹಳಷ್ಟು ಸಭ್ಯ ನಡವಳಿಕೆಯಿಂದ ಮೆಚ್ಚುಗೆಗೆ ಪಾತ್ರವಾಗ್ತೀರಿ. ಒಳ್ಳೆಯ ಆಚಾರ ವಿಚಾರ ಸಂಪ್ರದಾಯ ಬದ್ಧವಾಗಿ ಸಭ್ಯತೆಯಿಂದ ಒಂದು ಡಿಸಿಪ್ಲಿನ್ ಅನ್ನುವಂಥದ್ದು ಮೇಂಟೈನ್ ಮಾಡ್ತೀರಿ ಜನಗಳ ಜೊತೆಯಲ್ಲಿ. ಮೇಷರಾಶಿಯವರೇ ಹಾಗೆ ಯಾವತ್ತಿಗೂ ಕೂಡ ಶುಚಿತ್ವದ ಕಡೆ ಹೆಚ್ಚಿನ ಗಮನ ಕೊಡ್ತೀರಿ. ಯಾವತ್ತಿಗೂ ಶುಭ್ರವಾಗಿರ್ಬೇಕು, ಸ್ವಚ್ಛಂದವಾಗಿರ್ಬೇಕು, ಮತ್ತು ಏನು ಜಾಸ್ತಿಯಾಗಿ ಮಾತಾಡಲ್ಲ, ಮಾತಾಡಿದ್ರು ಕೂಡ ತುಂಬಾ ಅಚ್ಚುಕಟ್ಟಾಗಿ ಸಮಯ ಪ್ರಜ್ಞೆಯಿಂದ ಮಾತಾಡುವಂತಹ ಕಲೆ ಮೇಷರಾಶಿಯವರಲ್ಲಿ ಇರ್ತಕ್ಕಂಥದ್ದು. ಬೇರೆಯವರು ಕೂಡ ಇವತ್ತು ಹೊಗಳಿಕೆ ಸಹಜವಾಗಿ ನಿಮಗಿರುತ್ತೆ. ನಿಮ್ಮ ಒಳ್ಳೆತನಕ್ಕೆ ಖಂಡಿತವಾಗ್ಲೂ ಪ್ರಶಂಸೆ ಸಹಜವಾಗಿ ಇರುತ್ತೆ. ಇನ್ನು ಹಿರಿಯರಿಂದ ಒಂದು ಒಳ್ಳೆ ಆಶೀರ್ವಾದ ನಿಮಗೆ ಸಿಗುತ್ತೆ, ಅದು ನಿಮಗೆ ಅದೃಷ್ಟವನ್ನ ತರುವಂತಹ ಸಾಧ್ಯತೆ ಇದೆ. ತಂದೆ ತಾಯಿಗಳಿಂದ ಇರ್ಬೋದು, ಗುರುಗಳಿಂದ ಇರ್ಬೋದು, ಆಧ್ಯಾತ್ಮ ಸಂತರಿಂದ ಇರ್ಬೋದು, ಯಾವುದೇ ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ಉತ್ತಮವಾದಂತಹ ವ್ಯಕ್ತಿಗಳಿಂದ ಒಳ್ಳೆ ಬೋಧನೆ, ಒಳ್ಳೆ ಮಾರ್ಗದರ್ಶನ, ಒಳ್ಳೆ ಆಶೀರ್ವಾದಗಳು ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಹಿಂದಿನ ದಿನಗಳಲ್ಲಿ ಬಹಳಷ್ಟು ಶ್ರಮ ಪಟ್ಟಿರತಕ್ಕಂಥ ರೀತಿಯಲ್ಲಿ ನಿಮ್ಗೆ ಕಂಡು ಬರುತ್ತೆ. ಸ್ವಲ್ಪ ಕೆಲಸದ ಒತ್ತಡ ಅಂತೂ ಇದ್ದೇ ಇರುತ್ತೆ. ಸ್ವಲ್ಪ ಬೇಗನೆ ಹೇಳಬೇಕು, ಏನೋ ಒಂದು ಪ್ರಿಪರೇಷನ್ ಆಗ್ಬೇಕು, ಕೆಲಸ ಮಾಡಬೇಕು, ಒತ್ತಡ ಇದೆ ಕೆಲಸದ್ದು ಅನ್ನುವಂತ ರೀತಿಯಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳು ಇದೆ. ಇನ್ನು ಸ್ನೇಹಿತರು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ನಿಮಗೆ ಉನ್ನತವಾಗಿರುವಂತಹ ಸಲಹೆಯನ್ನ ನೀಡುವಂತಹ ಸಾಧ್ಯತೆಗಳಿದೆ. ಒಳ್ಳೆಯ ಸಲಹೆ ಇದ್ರೆ ಖಂಡಿತವಾಗ್ಲೂ ಅದನ್ನ ಸ್ವೀಕಾರ ಮಾಡಿ. ಇನ್ನು ನಿಮ್ಮ ಸಂಗಾತಿ ಒಂದು ಒಳ್ಳೆ ಸ್ಥಾನವನ್ನ ಕೊಟ್ಟಿರ್ತಾರೆ. ಈ ಪ್ರೇಮಿಗಳಾಗಿರ್ಬೋದು ಅಥವಾ ಪತಿ ಪತ್ನಿಯರಾಗಿರ್ಬೋದು, ನಿಮ್ಮ ಪತಿಗೋ ಅಥವಾ ನಿಮ್ಮ ಪತ್ನಿಗೋ ಒಳ್ಳೆಯ ಸ್ಥಾನವನ್ನ ಕೊಟ್ಟಿರುವಂಥದ್ದು, ಗಂಭೀರವಾಗಿ ಪರಿಗಣಿಸುವಂಥದ್ದು, ಬಹಳಷ್ಟು ಕಾಳಜಿಯಿಂದ ಕನಿಕರದಿಂದ ಪ್ರೀತಿಯಿಂದ ನೋಡಿಕೊಳ್ಳುವಂತಹ ಸಾಧ್ಯತೆಗಳು ಬಹಳಷ್ಟು ಜನರಲ್ಲಿ ಕಂಡು ಬರುತ್ತೆ, ಪ್ರೇಮಿಗಳಲ್ಲಿ ಮತ್ತು ಪತಿ ಪತ್ನಿಯರಲ್ಲಿ. ಹೊಸ ಉದ್ಯಮಗಳು ಇವತ್ತು ನಿಮಗೆ ಆಕರ್ಷಣೆ ಮಾಡುವಂತಹ ಸಾಧ್ಯತೆಗಳಿದೆ. ಇದೆಯಲ್ಲ ಇದು, ಈ ಅವಕಾಶ ಇದೆಯಲ್ಲ, ಈ ಒಂದು ಪ್ರಯತ್ನ ಮಾಡ್ಬೋದಲ್ಲ ನಾನು, ಇದನ್ನು ಮಾಡಿದ್ರೆ ಸರಿಯಾಗಿ ಆಗುತ್ತೇನೋ ಅನ್ನುವಂಥದ್ದು ಕೆಲವೊಂದು ಕ್ವಶನ್ಸ್ಗಳು ಮತ್ತು ಆಶಾವಾದಿತನ ನಿಮ್ಮಲ್ಲಿ ಉತ್ಪತ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಸಮಸ್ಯೆಗಳನ್ನ ಹತ್ತಿಕ್ಕುವ ಮನಸ್ಸಿರುತ್ತೆ ನಿಮಗೆ. ಪ್ರಾಬ್ಲಮ್ಸ್ ಗಳೆಲ್ಲ ಇದೆಯಲ್ಲ, ಆ ಪ್ರಾಬ್ಲಮ್ ಗಳೆಲ್ಲ ಸಾಲ್ವ್ ಮಾಡ್ಕೊಂಡು ನಿರಾಳವಾಗಿದ್ ಬಿಡೋಣ, ಆರಾಮಾಗಿದ್ ಬಿಡೋಣ, ಇದೆಲ್ಲ ಗೊಂದಲದಿಂದ ಹೊರಗಡೆ ಬಂದ್ಬಿಡೋಣ. ಇದ್ಯಾವ್ದು ಕಠಿಣ ಸ್ಥಿತಿಗತಿಗಳು ಬೇಡ, ರಿಸ್ಕ್ ತೆಗೆದುಕೊಳ್ಳುವಂಥದ್ದು ಬೇಡ ಅನ್ನುವಂತಹ ಒಂದು ಭಾವನೆ ಇರುತ್ತಲ್ಲ, ಅದು ನಿಮ್ಮನ್ನ ಬಹಳಷ್ಟು ರೀತಿಯಲ್ಲಿ ಬದಲಾವಣೆ ಮಾಡುತ್ತೆ, ಪರಿವರ್ತನೆ ಮಾಡುತ್ತೆ, ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಪ್ರೇರೇಪಣೆ ಕೊಡುತ್ತೆ. ಇದು ಒಂದು ಒಳ್ಳೆಯ
ಬೆಳವಣಿಗೆ ಅಂತ ಹೇಳ್ಬೋದು. ಮೇಷರಾಶಿಯವರಿಗೆ ಯಾವತ್ತಿಗೂ ಕೂಡ ಉನ್ನತ ಮಟ್ಟದಲ್ಲಿ ಯೋಚನೆ ಮಾಡುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ತಲೆ ಕೂಡ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಅಂದ್ರೆ ಮೈಂಡ್ ಸೆಟ್ ಹೇಗಿರುತ್ತೆ ಅಂದ್ರೆ ಹೊಸ ಹೊಸ ಆವಿಷ್ಕಾರಗಳು, ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ಭಾವನೆಗಳು, ಹೊಸ ಹೊಸ ವಿಚಾರಗಳು ನಿಮ್ಮ ತಲೆಯಲ್ಲಿ ಚಿಗುರು ಹೊಡಿತವೆ, ಮೊಳಕೆ ಹೊಡಿತವೆ. ಹಾಗಾಗಿ ಅದನ್ನ ಏನು ನಿಮ್ಮ ತಲೆಯಲ್ಲಿ ಆಸೆ ಯೋಜನೆಗಳು ಹುಟ್ಟುತ್ತವೆ ಅದನ್ನೇ ನಿಮ್ಮ ಜೀವನದಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀರಿ. ಅದೇ ರೀತಿಯಾಗಿ ಪ್ರಯೋಜನಗಳು ಬೀರುತ್ತವೆ ಅನ್ನುವಂಥದ್ದು ಮೇಷರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ತುಂಬಾ ಒಳ್ಳೆ ಫಲಗಳಿದೆ, ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟ ಸಂಖ್ಯೆ 9. ವೃಷಭ ರಾಶಿ, ವೃಷಭ ರಾಶಿಯವರಿಗೆ ನೋಡಿ, ಜೀವನ ಬಹಳಷ್ಟು ಉತ್ಕೃಷ್ಟತೆಯಿಂದ ತುಂಬಿರುವಂಥದ್ದು, ವೈಭವದಿಂದ ತುಂಬಿರುವಂಥದ್ದು, ಆನಂದಮಯವಾಗಿರ್ಲಿಕ್ಕೆ ಪ್ರಯತ್ನ ಮಾಡುವಂಥದ್ದು, ಭವ್ಯತೆಗೊಳಿಸುವಂತದ್ದಕ್ಕೆ ಚಿಂತನೆ ನಿಮ್ಮಲ್ಲಿ ನಡೀತಕ್ಕಂಥದ್ದು, ದೂರದೃಷ್ಟಿ ಇರುತ್ತೆ, ದೂರ ಆಲೋಚನೆ ಇರುತ್ತೆ. ಜೀವನದಲ್ಲಿ ಏನನ್ನಾದ್ರೂ ಪಡಿಬೇಕು, ಏನನ್ನಾದ್ರೂ ಸಾಧನೆ ಮಾಡಬೇಕು, ಇದನ್ನ ನಾನು ಅಚೀವ್ಮೆಂಟ್ ಮಾಡ್ಲೇಬೇಕು ಅನ್ನುವಂತಹ ಕೆಲವೊಂದು ಶತ ನಿರ್ಧಾರಗಳು ನಿಮ್ಮ ಮನಸ್ಸಿನಲ್ಲಿ ಉತ್ಪತ್ತಿ ಆಗುವಂತಹ ಸಾಧ್ಯತೆಗಳು ಇವತ್ತು ಕಂಡು ಬರುತ್ತೆ. ಒಳ್ಳೆಯ ಬೆಳವಣಿಗೆ, ಈ ತರದ ಯೋಚನೆಗಳು, ಈ ತರದ ಚಿಂತನೆಗಳು ನಿಮ್ಮ ಮನಸ್ಸಿನಲ್ಲಿ ಹುಟ್ಟಿದಾಗ ಖಂಡಿತವಾಗಿಯೂ ಅದನ್ನ ಸಾಕಾರಗೊಳ್ಳೋದಕ್ಕೆ ಏನು ಬೇಕಾಗಿದೆಯೋ ಸ್ವಇಚ್ಛೆಯಿಂದ ಮಾಡುವಂತಹ ಸಾಧ್ಯತೆಗಳಿದೆ. ಬೇರೆಯವರು ಹೇಳಿದ್ದು ಅದು ಬಹಳ ದಿನ ಉಳಿಯೋದಿಲ್ಲ, ನಾವೇ ಸ್ವತಃ ತಿಳಿದುಕೊಂಡು ಅರ್ಥ ಮಾಡಿಕೊಂಡು ನಡೆದಾಗ ಅದರ ಒಂದು ಪರಿಣಾಮ, ಅದರ ಫಲ ಬಹಳಷ್ಟು ಉತ್ತಮ ರೀತಿಯಲ್ಲಿ ತಟ್ಟತ್ತೆ ಅನ್ನುವಂಥದ್ದು ನಾವು ಇಲ್ಲಿ ಗಮನಿಸಬೇಕಾಗಿರತಕ್ಕಂತಹ ವಿಚಾರ. ಇನ್ನು ನಿಮ್ಮ ಚಿಂತನೆ ಇದೆಯಲ್ಲ, ಆ ಚಿಂತನೆ ಒಳ್ಳೆ ದಿಕ್ಕಿನೆಡೆಗೆ ನಿಮಗೆ ಒಯ್ಯುತ್ತೆ. ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಗೊಂದಲಗಳು, ಇತ್ತೀಚೆಗೆ ಇರುವಂತಹ ಸಮಸ್ಯೆಗಳು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನೀವಿಲ್ಲಿ ಗಮನಿಸ್ಕೋಬೇಕಾಗತ್ತೆ. ಮನೆಯಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆಯುವ ಕಾರಣದಿಂದಾಗಿ ಬಹಳಷ್ಟು ಜನ ದುಡ್ಡನ್ನು ಖರ್ಚು ಮಾಡುವಂತಹ ಪರಿಸ್ಥಿತಿ ಇರ್ಬೋದು, ಯಾವುದೇ ಕಾರಣ ಕಾರ್ಯಕ್ರಮಕ್ಕೆ ಹೋಗುವಂತಹ ಪರಿಸ್ಥಿತಿಗಳಿರ್ಬೋದು, ಈ ಕಾರಣದಿಂದಾಗಿ ಹಣದ ಪರಿಸ್ಥಿತಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಷ್ಟು ಖರ್ಚು ಮಾಡಬೇಕು ಅಷ್ಟು ಮಾಡ್ಕೊಳ್ಳಿ. ಜೊತೆಗೆ ಸಾಮಾಜಿಕ ಸಮಾರಂಭಗಳಲ್ಲಿ ಪ್ರಭಾವಿ ಜನಗಳೊಂದಿಗೆ ಒಳ್ಳೆ ಬಾಂಧವ್ಯವನ್ನ ಬೆಳೆಸಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇದು ಕೂಡ ಒಂದು ಒಳ್ಳೆಯ ಬೆಳವಣಿಗೆನೆ ಇದೆ, ಯಾಕಂತಂದ್ರೆ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ವೃಷಭ ರಾಶಿಯವರಂದ ತಕ್ಷಣ ಎಲ್ಲರನ್ನು ಬೆಳೆಸಬೇಕು, ನಾವು ಬೆಳಿಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರಾಗಿರೋದ್ರಿಂದ ಎಲ್ಲದಕ್ಕೂ ಅಟೆಂಡ್ ಆಗ್ತೀರಿ. ಸಭೆ ಸಮಾರಂಭ, ಕಾರ್ಯಕ್ರಮಗಳು, ಸಾರ್ವಜನಿಕ ಜೀವನ, ಮನೆ ಜೀವನ, ಇವು ಎಲ್ಲದಕ್ಕೂ ಕೂಡ ಒಂದು ಒಳ್ಳೆಯ ಒಂದು ಸಮಯವನ್ನು ಕೊಡುವಂತಹ ಮನಸ್ಥಿತಿ ವೃಷಭ ರಾಶಿಯಲ್ಲಿ ಕಂಡು ಬರುತ್ತೆ. ಅದು ಜೀವನದಲ್ಲಿಯೂ ಕೂಡ ಒಳ್ಳೆಯ ಫಲಗಳು ತಂದು ಕೊಡುತ್ತೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರೀತಿಯಲ್ಲಿ ಬಹಳಷ್ಟು ಅದೃಷ್ಟದ ದಿನ ಅಂತ ಹೇಳ್ಬೋದು. ಪತಿ ಪತ್ನಿಯರಲ್ಲಿ, ಪ್ರೇಮಿಗಳಲ್ಲಿ ನೋಡಿ, ಬಹು ನಿರೀಕ್ಷಿತವಾಗಿರ್ತಕ್ಕಂತಹ ಕಲ್ಪನೆಗಳು ಸಾಕ್ಷಾತ್ಕಾರ ಮಾಡ್ಲಿಕ್ಕೆ ನೀವು ಪ್ರಯತ್ನವನ್ನ ಪಡುವಂತಹ ಸಾಧ್ಯತೆಗಳಿದೆ. ನಿಮ್ಮ ಶಕ್ತಿ, ನಿಮ್ಮ ಆಂತರಿಕ ಭಾವನೆಗಳು ಬಹಳಷ್ಟು ಉತ್ತುಂಗದಲ್ಲಿರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇವತ್ತು ಯಾವುದೋ ಸಾಯಂಕಾಲ ಸಮಯ ಸಿಗ್ಬೋದು, ಆದ್ರೆ ಬೇಗನೆ ಹೇಳ್ತೀರಿ, ಕೆಲಸದ ಒತ್ತಡ ಇವತ್ತು ಜಾಸ್ತಿ ಇರುತ್ತೆ, ಎಲ್ಲ ಬೇಗನೆ ಮುಗಿಸ್ಕೊಂಡ್ ಬಂದು ಸ್ವಲ್ಪ ರಿಲೀಫ್ ಆದೆ ಅನ್ನುವಷ್ಟರಲ್ಲಿ ಯಾರೋ ಫ್ರೆಂಡ್ಶಿಪ್ ಬರ್ಬೋದು, ಜನ ಬರ್ಬೋದು, ರಿಲೇಷನ್ ಬರ್ಬೋದು, ನೆರೆ ಬರೆಯವ್ರು ಬರ್ಬೋದು, ಈ ರೀತಿಯಾಗಿ ನಿಮ್ಮ ಸಮಯ ಹಾಳಾಯ್ತು ಅಂತ ನಿಮ್ಗೆ ಅನಿಸ್ಬೋದು. ಫ್ರೀಯಾಗಿ ಆರಾಮಾಗಿ ಇರಬೇಕು ಅನ್ನುವಂತ ಸಮಯ ಹಾಳಾಯ್ತು ಅಂತ ಅನಿಸ್ಬೋದು. ಆದ್ರೆ ವ್ಯತ್ಯಾಸ ಏನು ಬೀಳಲ್ಲ, ನೀವು ಯಾಸ್ ಇಟ್ ಇಸ್ ಏನ್ ಮಾಡ್ಬೇಕಾಗಿದ್ಯೋ ಅದು ಮಾಡೇ ಮಾಡ್ತೀರಿ, ಹಾಗಾಗಿ ತೊಂದರೆ ಇಲ್ಲ. ಜೊತೆಗೆ ಇವತ್ತು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಒಳ್ಳೆಯ ದಿನಗಳೇ ಅಂತ ಹೇಳ್ಬೋದು. ಹಾಗಾಗಿ ನೀವೇನಾದ್ರೂ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಾದ್ರೆ ಖಂಡಿತ ತೆಗೆದುಕೊಳ್ಳುವಂಥದ್ದು ಒಳ್ಳೆಯದು. ಮತ್ತೆ ಮನೆಗೆ ಬೇಕಾಗಿರುವಂತಹ ಬೇಕು ಬೇಡಗಳ ಬಗ್ಗೆ ಹೆಚ್ಚಿನ ಗಮನವನ್ನ ಹರಿಸತಕ್ಕಂಥ ಪ್ರಯತ್ನವನ್ನ ವೃಷಭ ರಾಶಿಯವರು ಮಾಡಿದ್ರೆ ತುಂಬಾ ಉತ್ತಮವಾಗಿರ್ತಕ್ಕಂಥ ಫಲ ಸಿಗುತ್ತೆ. ನಾನು ಅದೃಷ್ಟ ಸಂಖ್ಯೆ ಹೇಳ್ತೀನಿ. ಸ್ವಲ್ಪ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 8. ಮಿಥುನ ರಾಶಿ, ಮಿಥುನ ರಾಶಿ ಅವರಿಗೆ ಇವತ್ತು ನೋಡಿ ತುಂಬಾ ಡಿಸಿಪ್ಲಿನ್ ಆಗಿರ್ತೀರಿ, ಡೀಸೆಂಟ್ ಆಗಿರ್ತೀರಿ, ಒಳ್ಳೆ ಡ್ರೆಸ್ನೆಸ್ ಇರುತ್ತೆ, ಮೇಕಪ್ ಮಾಡ್ಕೊಂಡಿರ್ತೀರಿ, ಚೆನ್ನಾಗಿ ಕಾಣ್ತಾ ಇರ್ತೀರಿ, ಒಳ್ಳೆ ನಡವಳಿಕೆ ಇರುತ್ತೆ, ಪದ್ಧತಿ ಪ್ರಕಾರ ಸಂಪ್ರದಾಯ ಬದ್ಧವಾಗಿರುವಂತಹ ನಡವಳಿಕೆಗಳು ನಿಮ್ಮಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು, ಇದು ಒಂದು ಒಳ್ಳೆಯ ಬೆಳವಣಿಗೆ ನಿಮ್ಮ ದೃಷ್ಟಿಕೋನದಲ್ಲಿ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ಇನ್ನು ಅಗತ್ಯ ಇರುವವರಿಗೆ ಇವತ್ತು ಯಾರೋ ಪ್ರಾಬ್ಲಮ್ ಅಲ್ಲಿದ್ದಾರೆ, ಸಮಸ್ಯೆಯಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ, ತೊಂದರೆಯಲ್ಲಿದ್ದಾರೆ ಅಂತಂದ್ರೆ ಅವರಿಗೆ ಸಹಾಯ ಮಾಡುವಂತಹ ಗುಣ ಇದೆಯಲ್ಲ, ಅದು ಮಿಥುನ ರಾಶಿಯವರಿಗೆ ಮೊದಲಿಂದನೂ ಬಂದಿರುವಂತದ್ದು, ಈಗಲ್ಲ ಅದು. ನಿಜಾನ ಸುಳ್ಳ ಕಮೆಂಟ್ ಮಾಡಿ ಬೇಕಿದ್ರೆ, ಪ್ರಾಬ್ಲಮ್ ಅಂತ ಬಂದಾಗ ಅವರಿಗೆ ಸಹಾಯ ಮಾಡಿಬಿಡುತ್ತೆ. ನಿಮಗಿಲ್ಲದೆ ಇದ್ರು ಪರವಾಗಿಲ್ಲ, ಅವ್ರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿ ಮಿಥುನ ರಾಶಿಯವರಿಗೆ ಇರುತ್ತೆ. ಆಮೇಲೆ ನಿಮಗೆ ಕೆಲವೊಂದು ಸಮಸ್ಯೆಗಳು ತೊಂದರೆಗಳಲ್ಲಿ ಸಿಕ್ಕಾಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತವೆ, ಅದ್ರ ಬಗ್ಗೆನೂ ಕೂಡ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇನ್ನು ನಿಮ್ಮ ಆಕರ್ಷಣೆ ಇರುತ್ತಲ್ಲ, ಇವತ್ತು ಬೇರೆಯವರ ಗಮನ ಸೆಳೀತದೆ. ಒಳ್ಳೆ ಒಳ್ಳೆ ಸ್ನೇಹಿತರು ಪರಿಚಯ ಆಗ್ಬೋದು, ಒಳ್ಳೆ ವ್ಯಕ್ತಿಗಳ ಭೇಟಿ ಆಗ್ಬೋದು, ಅಥವಾ ಬೇರೆ ಜನ ಆಕರ್ಷಣೆಗೆ ಒಳಗಾಗ್ಬೋದು. ಇಂತಹ ಸನ್ನಿವೇಶಗಳು ಕೆಲವೊಂದು ಜನರಿಗೆ ನಡೀತದೆ. ಕೆಲವೊಂದು ಜನ ಈ ಕೆಲಸ, ಹಣ, ಒತ್ತಡ, ಕುಟುಂಬ, ಜಂಜಾಟ ಇವೆಲ್ಲದನ್ನ ಪಕ್ಕಕ್ಕಿಟ್ಟು ಆರಾಮಾಗಿರ್ಬೇಕು, ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು, ನಿಮಗೆ ಪ್ರೀತಿ ಪಾತ್ರವಾಗಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಅಥವಾ ಪ್ರೀತಿ ಪಾತ್ರವಾಗಿರತಕ್ಕಂಥ ವಸ್ತುಗಳ ಜೊತೆಯಲ್ಲಿ ಆರಾಮಾಗಿರ್ಬೇಕು ಅನ್ನುವಂತಹ ಮನೋಭಿಲಾಷೆಯಲ್ಲಿ ಇವತ್ತು ನೀವು ತುಂಬಿಕೊಂಡಿರುವಂತಹ ಸಾಧ್ಯತೆಗಳಿದೆ. ಆದ್ರೆ ಕೆಲಸದ ಜಂಜಾಟ ಇದೆ, ಒತ್ತಡ ಇದೆ. ಇವತ್ತು ಬೇಗ ಹೇಳ್ತೀರಿ, ಬೇಗ ಲವಲವಿಕೆಯಿಂದ ಹೋಗ್ಬೇಕಾಗತ್ತೆ. ಒತ್ತಡ ಇದ್ರೂ ಕೂಡ ಕೆಲಸವನ್ನ ನೀವು ಮಾಡ್ಲೇಬೇಕಾಗತ್ತೆ. ನಿಮ್ಮ ವೃತ್ತಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕಾಗತ್ತೆ. ನಿಮ್ಮ ವೃತ್ತಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಫೋಕಸ್ ಮಾಡಿದ್ರಿ ಅಂತಂದ್ರೆ ಹಣ ಗಳಿಸೋದಕ್ಕೂ ಇವತ್ತು ಒಳ್ಳೆಯ ಅವಕಾಶಗಳು ನಿಮ್ಗೆ ಖಂಡಿತವಾಗ್ಲೂ ಕಂಡು ಬರ್ತಾ ಇರುವಂತದ್ದು. ಅದನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡಿ. ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ಒಂದು ಹೊಸ ಕೆಲಸಗಳಿಗೆ ಕೈ ಹಾಕ್ಬೇಡಿ. ಸ್ವಲ್ಪ ಅದರ ಪ್ಯೂರಿಟಿ, ಅದರ ಒಂದು ವಿಶ್ವಾಸಾರ್ಹತೆಯನ್ನ ನೀವು ಗಮನದಲ್ಲಿ ಇಟ್ಕೊಂಡು ನೀವು ಕೆಲಸವನ್ನ ಮಾಡ್ಕೋಬೇಕು. ನಿಮ್ಮ ನಿಮ್ಮ ಒಂದು ಕೌಶಲ್ಯ ಇದೆ ನಿಮ್ಮಲ್ಲಿ, ನೀವು ಒಳಗಡೆ ಒಂದು ವಿಶೇಷವಾಗಿರತಕ್ಕಂತ ಒಂದು ಕೌಶಲ್ಯ ಇದೆ. ಆ ಕೌಶಲ್ಯವನ್ನ ನೀವು ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಿದ್ರೆ ಕೆಲಸದಲ್ಲಿ ಅದ್ಭುತವಾದಂತಹ ಸಾಧನೆ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಮತ್ತು ಬೇರೆಯವ್ರ ಜೊತೆಯಲ್ಲಿ ನೀವು ಮಾತಾಡ್ತಾ ಇದ್ರೆ ಅಂತಂದ್ರೆ ಸ್ವಲ್ಪ ಮಾತನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಅವ್ರು ಏನ್ ಹೇಳ್ತಾ ಇದಾರೆ, ಅವ್ರ ಇಂಟೆನ್ಷನ್ ಏನು, ಅವ್ರ ಭಾವನೆಗಳೇನು. ಕೆಲವೊಂದು ಸಂದರ್ಭದಲ್ಲಿ ಮಾತಾಡದೇ ಮೌನವಾಗಿದ್ರೆ ಕೆಲವೊಂದು ಅರ್ಥಗಳು ಬಿಂಬಿಸ್ತವೆ. ಹಾಗಾಗಿ ಅದನ್ನೆಲ್ಲವನ್ನೂ ನೀವು ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನೀವು ನಡೆಯುವಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ತಪ್ಪು ನಿರ್ಧಾರಗಳು, ತಪ್ಪು ತಿಳುವಳಿಕೆಗಳನ್ನ ಮಾಡ್ಕೊಳ್ಳಕ್ ಹೋಗ್ಬೇಡಿ. ಯಾವುದೇ ವಿಷಯದಲ್ಲಿದ್ರು ಕೂಡ ಕ್ಲಾರಿಟಿ ಇರಲಿ, ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡಿ, ಆಮೇಲೆ ನೀವು ಅರ್ಥ ಮಾಡ್ಕೊಂಡು ಇನ್ನೊಮ್ಮೆ ನೀವೇ ತಲೆಯಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ಳಿ. ಅದು ಕೂಡ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ಎಷ್ಟೇ ತೊಂದರೆಗಳಿದ್ರು ಕೂಡ ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂತ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ನಿಮ್ಮಲ್ಲಿದೆ. ಅದು ಗಾಡ್ ಗಿಫ್ಟ್ ಆಗಿನೇ ಬಂದಿರುತ್ತೆ. ಕೆಲವೊಂದು ಜನರು ಸಾಯಂಕಾಲ ಸಮಯ ಸಿಕ್ಕಿರುವಂತದ್ದನ್ನ ಆರಾಮಾಗಿರ್ಬೇಕು ಅನ್ನುವಂತ ಭಾವನೆಗಳಿರುತ್ತೆ. ಪತಿ ಪತ್ನಿಯರಲ್ಲಿ ಒಳ್ಳೆ ಹೊಂದಾಣಿಕೆಗಳು ಕಂಡು ಬರುತ್ತೆ. ಪ್ರೇಮಿಗಳಲ್ಲಿ ಬಹಳಷ್ಟು ಪ್ರೀತಿ ವಿಶ್ವಾಸಗಳು ಹೆಚ್ಚಾಗಿ ಕಂಡು ಬರುವಂತಹ ಸಾಧ್ಯತೆಗಳಿದೆ. ನೀವು ಸಾಯಂಕಾಲ ಸಿಕ್ಕಿರುವಂತಹ ಸಮಯವನ್ನ ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಮಿಥುನ ರಾಶಿಯವರಿಗೆ ಕಂಡು ಬರುವಂತದ್ದು. ವಿಡಿಯೋ ಹೇಗನ್ನಿಸ್ತು ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ. ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ನೋಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 6. ಕಟಕ ರಾಶಿ, ಕಟಕ ರಾಶಿ ಅವರು ಇವತ್ತು ಸೃಜನಶೀಲವಾದ ಕೆಲಸವನ್ನ ನಿಮ್ಮನ್ನ ಶಾಂತವಾಗಿರಿಸುತ್ತೆ, ಖುಷಿಯಾಗಿರಿಸುತ್ತೆ,
ಮತ್ತೆ ಸ್ವಲ್ಪ ನೀವು ಯಾಕಂದ್ರೆ ಆಕ್ಟಿವ್ ಆಗಿರ್ತೀರಿ, ಕೆಲಸ ಜಾಸ್ತಿ ಮಾಡಿದಷ್ಟು ಸಂತೋಷ ತಾನಾಗಿನೇ ಸಿಗುತ್ತೆ. ಆದ್ರೆ ಚಟುವಟಿಕೆ ಜಾಸ್ತಿ ಇರುತ್ತೆ, ಇವತ್ತು ಬೇಗನೆ ಹೇಳಬೇಕಾಗತ್ತೆ, ಸ್ವಲ್ಪ ಕೆಲಸದ ಒತ್ತಡ ಇರುತ್ತೆ, ಅಬ್ಬ ಇಷ್ಟೆಲ್ಲ ಕೆಲಸ ಇದೆ, ನಾನು ಬೇಗ ಮಾಡ್ಬೇಕು, ಇದನ್ನ ಬೇಡ ಬೇಗ ಮಾಡಿ ಮುಗಿಸ್ಬಿಡ್ಬೇಕು ಅನ್ನುವಂತಹ ನಿರ್ಧಾರಗಳನ್ನ ನೀವು ತೆಗೆದುಕೊಳ್ತೀರಿ. ಆತರ ಮಾಡೋದ್ರಿಂದ ನಿಮಗೆ ಹಣಕಾಸಿನ ಸೌಲಭ್ಯಗಳು ತುಂಬಾ ಚೆನ್ನಾಗಿರುತ್ತೆ, ಇದರಿಂದ ಮಾನಸಿಕವಾಗಿ ನೀವು ಶಾಂತಿಯನ್ನ ಪಡೆಯುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರುತ್ತೆ. ಆದ್ರೆ ಒಂದು ವೇಳೆ ನೀವೇನಾದ್ರೂ ಅಸಡ್ಡೆ ಏನಾದ್ರು ಮಾಡಿದ್ರೆ, ಇನ್ನೊಂದು ತಾಸ್ ಬಿಟ್ಟು ಮಾಡೋಣ ಅಥವಾ ಸಾಯಂಕಾಲ ಮಾಡಿದ್ರೆ ಆಯ್ತು ಬಿಡು ಅಂತ ಈ ತರ ಏನಾದ್ರೂ ಮಾಡಿದ್ರೆ ಒಂದು ನಷ್ಟವನ್ನು ಅನುಭವಿಸಬೇಕಾಗುತ್ತೆ, ಕೆಲಸದ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ, ಹಣಕಾಸಿನಲ್ಲಿ ತೊಂದರೆಗಳು ಬರುವಂತಹ ಸಾಧ್ಯತೆಗಳು ಕಟಕ ರಾಶಿಯವರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನೀವು ಯಾವುದೇ ಹೊಸ ಯೋಜನೆಗಳನ್ನ ಆರಂಭಿಸೋಕ್ಕಿಂತ ಮೊದಲು ಸ್ವಲ್ಪ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ, ಯಾರನ್ನ ನಂಬೋದಕ್ಕಿಂತ ಮೊದಲು ಅಥವಾ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಅದರ ಪ್ಯೂರಿಟಿಯನ್ನ ಚೆಕ್ ಮಾಡಿಕೊಂಡು ನೀವು ಆ ನಿರ್ಧಾರಕ್ಕೆ ತೆಗೆದುಕೊಳ್ಳುವಂಥದ್ದು ಬಹಳ ಒಳ್ಳೆಯ ವಿಚಾರ. ಇನ್ನು ಪ್ರೀತಿಯಲ್ಲಿ ಪ್ರೀತಿಯ ಜೀವನ ಕೆಲವೊಂದು ಸಿಹಿ ಕಹಿ ಘಟನೆಗಳನ್ನ ಹೊಂದಿರುತ್ತೆ, ಕೆಲವೊಂದು ವಿಚಾರದಲ್ಲಿ ಕ್ಲಾರಿಟಿ ಇರಲ್ಲ, ಅನೇಕ ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿರುತ್ತೆ, ಆ ಪ್ರಶ್ನೆಗಳು ಹೇಗಪ್ಪ ಮಾಡೋದು, ಇದನ್ನ ಹೆಂಗ್ ಸರಿ ಮಾಡೋದು, ಇವ್ರನ್ನ ಹೆಂಗ್ ಅರ್ಥ ಮಾಡ್ಕೊಳ್ಳೋದು, ಈ ರೀತಿಯಾದಂತಹ ಪ್ರಶ್ನೆಗಳು ಕೆಲವೊಂದು ಜನರಿಗೆ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಕೆಲಸದಲ್ಲಿ ಸಂಭವಿಸುವಂತಹ ಕೆಲವೊಂದು ಬದಲಾವಣೆಗಳು ನಿಮಗೆ ಪ್ರಯೋಜನ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ, ಬೇರೆಯವರಿಂದನೂ ಕೂಡ ಅನುಕೂಲತೆಗಳು ಕಂಡು ಬರುತ್ತೆ. ಆದ್ರೆ ಬಿಡುವಿಲ್ಲದ ದಿನಚರಿಯ ನಂತರವೂ ಕೂಡ ನಿಮಗೆ ಸಾಯಂಕಾಲ ಸಮಯ ಸಿಗುತ್ತೆ, ಸಿಕ್ಕಿರುವಂತಹ ಸಮಯವನ್ನ ನೀವು ಸರಿಯಾಗಿ ಅನುಭವಿಸಿ ಉಪಯೋಗ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಕಟಕ ರಾಶಿಯವರಿಗೆ ಕಂಡು ಬರುತ್ತೆ. ಸಮಯವನ್ನ ಸರಿಯಾಗಿ ಬಳಸ್ಕೋತೀರಿ ಕೂಡ, ನೀವು ಯಾವುದೇ ಒಂದು ಆರೋಗ್ಯಕ್ಕೆ ಸಂಬಂಧಿಸಿರುವಂತಹ ಎಚ್ಚರಿಕೆಗಳನ್ನ ತೆಗೆದುಕೊಳ್ಳುವಂತದ್ದಿರ್ಬೋದು, ಈ ಸಿನಿಮಾ ನಾಟಕ ನೋಡುವಂತದ್ದಿರ್ಬೋದು, ಅಥವಾ ಟಿವಿಯಲ್ಲಿ ಯಾವುದೇ ನಿಮಗೆ ಬೇಕಾಗಿರುವಂತಹ ಫಿಲ್ಮ್ ನೋಡೋದು, ಮೊಬೈಲ್ ನಲ್ಲಿ ನೋಡೋದು, ಈ ತರ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಟೋಟಲಿ ಇವತ್ತು ಭವಿಷ್ಯ ಸುಧಾರಣೆ ಮಾಡ್ಲಿಕ್ಕೆ ಒಳ್ಳೆ ದಿನ ಅಂತ ಹೇಳ್ಬೋದು. ಬಹಳ ಈ ಪ್ರೀತಿ ಪ್ರೇಮ ಅನ್ನುವಂತಹ ಪ್ರೇಮಿಗಳಿಗೆ ತುಂಬಾ ತಮ್ಮದೇ ಆಗಿರತಕ್ಕಂತಹ ಭಾವನೆಯಲ್ಲಿ ತೇಲಾಡುವಂತಹ ಉನ್ಮತ್ತತೆಯಿಂದ ಇರುವಂತಹ ಒಂದು ದಿನ ಆಗಿರತಕ್ಕಂಥದ್ದು. ಸಂಗಾತಿಯ ಜೊತೆಯಲ್ಲಿ ಪ್ರೇಮದ ಕೆಲವೊಂದು ಪ್ರಸಂಗಗಳು ಅಥವಾ ಕೆಲವೊಂದು ಹಿಂದಿನ ಕೆಲವೊಂದು ನೆನಪುಗಳು, ಸಿಹಿ ನೆನಪುಗಳನ್ನು ಹಂಚಿಕೊಂಡು ಸಂತೋಷವನ್ನ ಪಡೆಯುವಂತಹ ಸಾಧ್ಯತೆಗಳು ಈ ಪತಿ ಪತ್ನಿಯರಲ್ಲಿ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ ಒಂದು. ಸಂತಸದ ಪ್ರಯಾಣ, ಸಾಮಾಜಿಕ ಕಾರ್ಯಕ್ರಮಗಳು ನಿಮಗೆ ಬಹಳಷ್ಟು ಆರಾಮವನ್ನ ತಂದುಕೊಡುತ್ತೆ. ಯಾರಿಗೋ ಇವತ್ತು ಚಿಕ್ಕದಾದಂತ ಪ್ರಯಾಣ ಆಗ್ಬೋದು, ಕೆಲವೊಂದು ಜನರಿಗೆ ಅದು ದೊಡ್ಡ ಪ್ರಮಾಣದಲ್ಲೂ ಪ್ರಯಾಣ ಇರ್ಬೋದು, ಚಿಕ್ಕ ಪ್ರಯಾಣವೂ ಇರ್ಬೋದು. ಆಮೇಲೆ ಸಾಮಾಜಿಕ ಕಾರ್ಯಕ್ರಮಗಳು, ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋದು, ಬೇರೆಯವರ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತದ್ದು, ಅಥವಾ ಯಾವುದೇ ವಿಶೇಷ ಕಾರ್ಯಕ್ರಮ ಇರ್ಬೋದು, ಆರ್ಡಿನರಿ ಕಾರ್ಯಕ್ರಮ ಇರ್ಬೋದು, ಅಥವಾ ಒಂದು ಚಿಕ್ಕದಾದ ಸಭೆ ಇರ್ಬೋದು, ಅಥವಾ ನಾಲ್ಕು ಜನ ಕುಂತಾಗ ವಿಶೇಷವಾದಂತಹ ಆಕರ್ಷಣೆ ಇರ್ಬೋದು, ಇಂತಹ ಒಂದು ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತಹ, ನೋಡಿ, ನಿಮಗೆ ಯಾವ್ದಾದ್ರೂ ದುಡ್ಡು ಬರ್ತಾ ಇದೆ ಅಂತಂದ್ರೆ ಖಂಡಿತ ಇವತ್ತು ಬರುವಂತ ಸಾಧ್ಯತೆಗಳಿದೆ. ನೀವು ಯಾರಿಗಾದ್ರೂ ದುಡ್ಡು ಕೊಡಬೇಕಂತಂದ್ರೆ ಖಂಡಿತ ಕೊಡುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ತತ್ಕ್ಷಣದ ಖರ್ಚುಗಳು ಏನಾದ್ರೂ ಇದ್ರೆ ಅದಕ್ಕೆ ಕಡಿವಾಣ ಹಾಕುವಂತದ್ದು ಒಳ್ಳೇದು. ಯಾಕಂತಂದ್ರೆ ಯಾವುದೋ ಒಂದು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರಂತಂದ್ರೆ ಅದನ್ನ ನಿಲ್ಲಿಸಿ ಅವಶ್ಯಕತೆ ಇರುವಂತಹ ಅರ್ಜೆಂಟಿಗೆ ಇರುವಂತಹ ಸಮಸ್ಯೆಗಳನ್ನ ಸರಿ ಮಾಡ್ಕೊಂಡ್ಬಿಡಿ. ಆಮೇಲೆ ನಿಮಗೆ ತಾನಾಗಿನ ಫ್ರೀ ಆಗುತ್ತೆ, ಮೆಂಟಲಿ ರಿಲೀಫ್ ಆಗ್ತೀರಿ, ಮುಂದೆ ಮಾಡುವಂತ ಕೆಲಸಗಳ ಬಗ್ಗೆ ಒಂದು ಕ್ಲಾರಿಟಿ ಅನ್ನುವಂಥದ್ದು ನಿಮ್ಗೆ ಸಿಗುವಂತ ಸಾಧ್ಯತೆಗಳಿದೆ. ಕುಟುಂಬದ ರಹಸ್ಯ ಸುದ್ದಿಗಳು ನಿಮಗೆ ಅಚ್ಚರಿ ನೀಡಬಹುದು. ಓ, ಈ ತರ ಇದೆಯಾ, ನನಗೆ ಗೊತ್ತೇ ಆಗ್ಲಿಲ್ವಲ್ಲ, ಅಥವಾ ನನಗೆ ಹೇಳೇ ಇಲ್ವಲ್ಲ ಅನ್ನುವಂತಹ ಒಂದು ಭಾವನೆಗಳು ಬರಬಹುದು. ಆದ್ರೆ ಅದು ನಿಮಗೆ ಒಳ್ಳೆ ಫೀಲಿಂಗ್ ಅನ್ನೇ ತಂದ್ಕೊಡುತ್ತೆ, ಸರ್ಪ್ರೈಸ್ ರೀತಿಯಲ್ಲಿ ಇರುತ್ತೆ ಕೆಲವೊಂದು ಜನರಿಗೆ. ಇನ್ನು ಈ ಪ್ರೇಮಿಗಳು, ಪ್ರೇಮಿಗಳು ಸಿಂಹರಾಶಿಯ ಪ್ರೇಮಿಗಳು ಬಹಳಷ್ಟು ಆಳವಾಗಿ ಇಳಿತಾರೆ, ಬಹಳಷ್ಟು ಡೀಪ್ ಆಗಿ ಲವ್ ಮಾಡ್ತಾರೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೋತಾರೆ. ಏನಾದ್ರೂ ಒಂದು ಉಡುಗೊರೆಗಳನ್ನ ಕೊಡುವಂತಹ ಸಾಧ್ಯತೆಗಳು, ನೆಚ್ಚಿನ ವ್ಯಕ್ತಿಗಳಿಗೆ, ನೆಚ್ಚಿನವರಿಗೆ, ನಿಮ್ಮ ಪ್ರೀತಿ ಪಾತ್ರರಿಗೆ ಏನೋ ಒಂದು ಉಡುಗೊರೆಗಳನ್ನ ಕೊಟ್ಟು ಅವರಿಗೆ ಸಂತೋಷವನ್ನ ಪಡಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಇನ್ನು
ನೀವು ಒಟ್ಟಾಗಿರೋದಕ್ಕೆ ಪ್ರಯತ್ನ ಮಾಡ್ತೀರಿ, ಪತಿ ಪತ್ನಿಯರಲ್ಲೂ ಕೂಡ ಬಹಳ ಒಳ್ಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಂತೂ ಇರುತ್ತೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ವಿಚಾರ. ಇನ್ನು ಯಾವುದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಅಥವಾ ಏನೇ ಸಾರ್ವಜನಿಕ ವಿಚಾರಗಳಲ್ಲಿ ಬಹಳ ಪ್ರಬಲವಾದಂತಹ ಸ್ಥಾನವನ್ನ ಹೊಂದುವಂತಹ ಸಾಧ್ಯತೆಗಳು ಕೂಡ ಇವತ್ತು ಕಂಡು ಬರುತ್ತೆ. ಸಿಂಹರಾಶಿಯವರು ಇವತ್ತು ನಿಮಗಾಗಿ ಸಾಕಷ್ಟು ಸಮಯ ಉಳಿತದೆ. ಸಾಯಂಕಾಲ ಸ್ಟಾರ್ಟಿಂಗ್ ಅಲ್ಲಿ ಬಹಳ ಒತ್ತಡ ಅನಿಸುತ್ತೆ, ಇವತ್ತು ಪ್ರಾರಂಭದ ದಿನ ಬೆಳಗ್ಗೆ ನಿಮಗೆ ಬಹಳ ಒತ್ತಡ ಅನಿಸಿದ್ರು ಕೂಡ ಸಾಯಂಕಾಲ ನಿಮ್ಮ ಹವ್ಯಾಸಗಳಿಗೆ ಅಥವಾ ಆಟ ಪಾಠಗಳಿಗೆ ಅಥವಾ ನೀವು ಯಾವುದೋ ಒಂದು ಪಾರ್ಕ್ ಹೋಗ್ಬೋದು, ಒಳ್ಳೆ ತಿಂಡಿ ತಿನ್ಬಹುದು, ಒಳ್ಳೆ ಊಟ ಮಾಡ್ಬೋದು, ಫಿಲ್ಮ್ ನೋಡ್ಬೋದು, ಸ್ನೇಹಿತರ ಜೊತೆಯಲ್ಲಿ ಸಮಯ ಕಳಿಬಹುದು, ಈ ತರ ಆದಂತಹ ಸಾಧ್ಯತೆಗಳು ಕೂಡ ಕಂಡು ಬರುತ್ತೆ. ಇದೊಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳ್ಬೋದು, ಉತ್ತಮವಾಗಿರತಕ್ಕಂಥ ಫಲ ಕೂಡ ಅಂತ ಹೇಳ್ಬೋದು. ಇನ್ನು ನಿಮ್ಮ ಬೇಕು ಬೇಡದವರಿಗೆ, ನಿಮ್ಮ ಇಷ್ಟಪಟ್ಟಿರತಕ್ಕಂತಹ ವ್ಯಕ್ತಿಗಳಿಗೆ ಸ್ವಲ್ಪ ಅವರಿಗೆ ಬಗ್ಗೆ ಬಹಳ ಕಾಳಜಿಯನ್ನು ತೋರಿಸುವಂತಹ ಸಾಧ್ಯತೆಗಳು, ಬೇಡದವರಿಗೆ ಅಲಕ್ಷ್ಯನ ಮಾಡುವಂತಹ ಸಾಧ್ಯತೆಗಳು, ಈ ಬೇಕು ಬೇಡದವರ ಬಗ್ಗೆ ಈ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತಹ ಒಳ್ಳೆ ಕ್ಯಾಲ್ಕುಲೇಟ್ ಮಾಡುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಇವತ್ತು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆ ದಿನ, ಅದ್ಭುತ ದಿನ ಇದೆ. ಅದೃಷ್ಟ ಸಂಖ್ಯೆಯನ್ನು ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಹೇಗೆ ಅನಿಸ್ತ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆಮೇಲೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ನಿಮ್ಮ ಅದೃಷ್ಟದ ಸಂಖ್ಯೆ 8. ಕನ್ಯಾ ರಾಶಿ, ಕನ್ಯಾ ರಾಶಿಯವರಿಗೆ ಇವತ್ತು ಬಿಡುವಿಲ್ಲದ ಕಾರ್ಯಕ್ರಮಗಳು, ಒತ್ತಡದ ಕಾರ್ಯಕ್ರಮಗಳು, ಕೆಲಸ ಜಾಸ್ತಿ ಇದೆ. ನಾನು ಬೇಗನೆ ಹೇಳ್ಬೇಕು, ಬೇಗನೆ ಕೆಲಸ ಮಾಡ್ಬೇಕು, ಆಫೀಸಲ್ಲಿ ಬಹಳ ಕೆಲಸ ಇದೆ, ಹೊರಗಡೆ ಯಾರಿಗೋ ಭೇಟಿ ಆಗ್ಬೇಕು, ಯಾರಿಗೋ ದುಡ್ಡು ಕೊಡ್ಬೇಕು, ಯಾವ್ದೇ ದುಡ್ಡು ಬರೋದಿದೆ ಬರುತ್ತೋ ಇಲ್ವೋ, ಈ ರೀತಿಯಾಗಿರ್ತಕ್ಕಂತಹ ಬಹಳಷ್ಟು ಪ್ರಶ್ನೆಗಳಿರುತ್ತೆ, ಚಿಂತೆಗಳಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ. ಆಮೇಲೆ ನಿಮ್ಗೇನಾಗುತ್ತೆ, ದಿನ ಕಳೆದ ಹಾಗೆ ಸಮಸ್ಯೆಗಳು ಒಂದೊಂದು ಸರಿ ಆಗುತ್ತೆ. ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ, ಬಹಳಷ್ಟು ಮೆಂಟಲಿ ಫಿಟ್ ಆಗಿರ್ತೀರಿ. ಫಿಸಿಕಲಿ ಫಿಟ್ ಇದ್ದಾಗ ಮೆಂಟಲಿ ಸಹಜವಾಗಿ ಫಿಟ್ ಆಗ್ತೀರಿ, ಮತ್ತು ಒಂದೊಂದು ಕೆಲಸಗಳಾದಾಗ ಆತ್ಮವಿಶ್ವಾಸ ಸಹಜವಾಗಿ ಹೆಚ್ಚಾಗುತ್ತೆ. ಇದು ಎಲ್ಲದರ ಪರಿಣಾಮವಾಗಿ ಒಳ್ಳೆ ದಿನ ಆಗುತ್ತೆ, ಸಹಜವಾಗಿರ್ತಕ್ಕಂತಹ ಶುಭ ದಿನ ಅಂತ ಹೇಳ್ಬೋದು. ದೀರ್ಘಕಾಲದ ಬಾಕಿ ಇರತಕ್ಕಂತಹ ಬಾಕಿಗಳು ಕೂಡ ಕೊನೆಗೊಳ್ತವೆ, ಬರುವಂತ ದುಡ್ಡು ಬರ್ತವೆ, ನೀವ್ ಯಾರು ಕೊಡ್ಬೇಕಾಗಿದೆ ಅದನ್ನು ಕೊಡ್ತೀರಿ, ಸ್ನೇಹಿತರೊಂದಿಗೆ ಒಳ್ಳೆ ಸಮಯಗಳು ಕೂಡ ಕಳೆಯುವಂತಹ ಸಾಧ್ಯತೆಗಳಿದೆ. ಇನ್ನು ಯಾವುದೇ ಒಂದು ಹೊಸ ಯೋಜನೆಗಳನ್ನ ನಿಮ್ ಮನಸ್ಸಿನಲ್ಲಿ ಹುಟ್ಟುತ್ತೆ, ಏನಾದ್ರೂ ಒಂದು ಮಾಡಬೇಕು, ಏನಾದ್ರೂ ಒಂದು ವಿಚಾರ ಮಾಡಬೇಕು, ಏನಾದ್ರೂ ಒಂದು ತೀರ್ಮಾನ ತಗೋಬೇಕು, ಇದ್ರ ಬಗ್ಗೆ ಒಂದು ಇತ್ಯರ್ಥವನ್ನು ಮಾಡ್ಕೋಬೇಕು ಅನ್ನುವಂತಹ ಒಂದು ಭಾವನೆಗಳು ನಿಮ್ಮ ಮನಸ್ಸಿನಲ್ಲಿ ಚಿಗುರೊಡೆಯುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಗುರಿ ಇದೆಯಲ್ಲ, ಅದು ತುಂಬಾ ಸ್ಪಷ್ಟವಾಗಿರುತ್ತೆ, ಬಹಳ ಏಕಾಗ್ರತೆಯಿಂದ ಕೂಡಿರುತ್ತೆ, ಇದು ಒಂದು ಒಳ್ಳೆ ಬೆಳವಣಿಗೆ. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸುವಂತಹ ಸಾಧ್ಯತೆ ಬೇಕು, ಹಾಗಾಗಿ ಸ್ವಲ್ಪ ಈ ವಿಡಿಯೋ ನೋಡಿದಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ, ಗಮನ ಇಟ್ಟು ವಾಹನ ಚಲಾಯಿಸಿ ಲೆಫ್ಟ್ ರೈಟ್ ಹೇಗಿರುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಸ್ವಲ್ಪ ಹುಷಾರಾಗಿರಿ. ಅಂಥದ್ದೇನು ಸಮಸ್ಯೆ ಇಲ್ಲದೆ ಇದ್ರು ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರೋದು ಒಳ್ಳೇದು. ಇನ್ನು ಈ ಪ್ರೇಮಿಗಳು ಬಹಳಷ್ಟು ಭಾವಪರವಶರಾಗಿ ಬಿಟ್ಟಿರ್ತಾರೆ, ಬೇರೆಯವರಿಗೆ ಪೂರ್ತಿ ಅವರ ಮನಸ್ಸನ್ನ ಒಪ್ಪಿಸಿರ್ತಾರೆ, ಬಹಳಷ್ಟು ಮಾನಸಿಕವಾಗಿ ಅವರ ಬಗ್ಗೆ ಹಚ್ಕೊಂಡಿರ್ತಾರೆ. ಇದೊಂದು ಒಳ್ಳೆ ಬೆಳವಣಿಗೆನೆ ಇದೆ, ಪ್ರೇಮಿಗಳು ತುಂಬಾ ಚೆನ್ನಾಗಿರ್ತಾರೆ. ಕನ್ಯಾ ರಾಶಿಯವರು ಇವತ್ತು ಅಗತ್ಯಕ್ಕಿಂತ ಹೆಚ್ಚಾಗಿ ಮಾತಾಡೋದನ್ನ ಕಡಿಮೆ ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ಈ ಪತಿ ಪತ್ನಿಯರಿರ್ಬೋದು, ಪ್ರೇಮಿಗಳಿರ್ಬೋದು, ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಾದ್ರೂ ಕೂಡ ಹೆಚ್ಚಾಗಿ ಏನು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತಾಡಿ, ಅದರಿಂದ ಒಳ್ಳೆ ಫಲ ಸಿಗುತ್ತೆ, ಯಾವುದೇ ರೀತಿಯಿಂದ ತೊಂದರೆ ತಾಪತ್ರಗಳಾಗಲ್ಲ, ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಬೇಕು. ಇನ್ನು ಇವತ್ತು ಕನ್ಯಾ ರಾಶಿಯವರಿಗೆ ಯಾವುದೇ ಹಳೆಯ ಹೂಡಿಕೆಯ ಕಾರಣದಿಂದಾಗಿ ನಷ್ಟ ಆಗುವಂತ ಸಾಧ್ಯತೆಗಳಿದೆ. ಅದಕ್ಕೆ ಹೇಳಿದ್ದು, ಯಾವುದೋ ನೀವು ಹೊಸ ವ್ಯಕ್ತಿಗಳ ಜೊತೆ ವ್ಯವಹಾರ ಮಾಡ್ತಾ ಇದ್ರಿ ಅಂದ್ರೆ ಎಚ್ಚರಿಕೆ ಇರಬೇಕು, ಯಾವುದೇ ದುಡ್ಡು ಹೂಡಿಕೆ ಮಾಡ್ತಾ ಇದ್ರಿ ಅಂತಂದ್ರೆ ಎಚ್ಚರಿಕೆ ಇರಬೇಕು. ನಿಮ್ಮ ಒಂದು ಹಣಕಾಸಿನ ಸ್ಥಿತಿಗತಿಗಳನ್ನ ನೋಡಿಕೊಂಡು ನೀವು ನಿರ್ಧಾರ ತೆಗೆದುಕೊಳ್ಳುವಂತ ಪ್ರಯತ್ನವನ್ನ ಕನ್ಯಾ ರಾಶಿಯವರು ಮಾಡಬೇಕಾಗುತ್ತೆ, ಆತರ ಮಾಡಿದ್ರೆ ಒಳ್ಳೆಯ ಫಲಗಳು ಸಿಗುತ್ತೆ. ಇನ್ನು ನೀವು ಇವತ್ತು ಬಹಳ ಅಟ್ರಾಕ್ಷನ್ ಆಗಿರ್ತೀರಿ, ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣುವಂತಹ ಸಾಧ್ಯತೆಗಳಿದೆ. ಇದು ಕೂಡ ನಿಮಗೆ
ಅನುಕೂಲತೆಯನ್ನ ತಂದುಕೊಡುತ್ತೆ. ಪರವಾಗಿಲ್ಲಪ್ಪ ಅನ್ನುವಷ್ಟರ ಮಟ್ಟಿನಲ್ಲಿ ನೀವೇನೋ ಒಂದು ಮೇಕಪ್ ಮಾಡ್ಕೊಂಡಿರ್ತೀರಿ, ಯಾರೋ ಕೇಳಿರ್ತಾರೆ, ಅದಕ್ಕೆ ಖುಷಿ ಪಡ್ತೀರಿ, ಪರವಾಗಿಲ್ಲ ನಾನು ಚಂದ ಕಾಣ್ತಾ ಇದ್ದೀನಿ ಅನ್ನುವಂತ ಫೀಲಿಂಗು, ಅದು ಒಳಗೆ ಆತ್ಮತೃಪ್ತಿ ಅಂತ ಹೇಳ್ತೀವಲ್ಲ, ಆ ತರ ಒಂದು ಸಂತೋಷವನ್ನ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕನ್ಯಾ ರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಅದ್ಭುತವಾದಂತಹ ಫಲ ಇದೆ. ನಿಮ್ಗೆ ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ. ನಿಮ್ಮ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಮಾಡ್ಕೊಂಬಿಡಿ. ನಿಮ್ಮ ಅಭಿಪ್ರಾಯ ತಿಳಿಸಿ, ನಮಗ್ ಬಹಳ ಮುಖ್ಯ, ಯಾಕಂದ್ರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಜೊತೆಗೆ ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಅದೃಷ್ಟ ಸಂಖ್ಯೆ 7. ತುಲಾರಾಶಿ, ತುಲಾರಾಶಿಯವರಿಗೆ ಮಾನಸಿಕವಾಗಿ ಅತ್ಯಂತ ದುರ್ಬಲರಾಗಿರೋ ರೀತಿಯಲ್ಲಿ ಕಂಡು ಬರುವಂತದ್ದು. ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ ಆಗ್ತಾ ಇಲ್ಲ, ಬಹಳ ದಿನಗಳಿಂದ ಕಷ್ಟ ಪಡ್ತಾ ಇದ್ದೀನಿ ಆಗ್ತಾ ಇಲ್ಲ, ಇಷ್ಟು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ನಾನು ಅನ್ಕೊಂಡಂಗೆ ನಡೀತಾ ಇಲ್ಲ, ಇಷ್ಟು ಕಷ್ಟಪಟ್ಟು ದುಡಿತಾ ಇದ್ರು ಕೂಡ ದುಡ್ಡು ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಯಾರೋ ನನ್ನ ಕಡೆಯಿಂದ ದುಡ್ಡು ಇಸ್ಕೊಂಡ್ಬಿಟ್ಟಿದ್ದಾರೆ, ಕೊಡ್ತಾ ಇಲ್ಲ ಸಮಯಕ್ಕೆ ಸರಿಯಾಗಿ. ಈ ರೀತಿಯಾಗಿ ಅನೇಕ ವಿಚಾರಗಳು ನಿಮ್ಮ ತಲೆಯಲ್ಲಿ ತುಂಬಿಕೊಂಡುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಬ್ಬರೇ ಯೋಚನೆ ಮಾಡುವಂಥದ್ದು, ಮಾನಸಿಕವಾಗಿ ಚಿಂತೆ ಮಾಡತಕ್ಕಂಥದ್ದು, ಒಂದು ಮಹೋನ್ನತ ಜವಾಬ್ದಾರಿ ಇದೆ, ಈ ಎಲ್ಲ ಜವಾಬ್ದಾರಿಗಳನ್ನ ನಾನು ಹೇಗೆ ಸರಿ ಮಾಡಬೇಕು ಅನ್ನುವಂತಹ ಒಂದು ಚಿಂತನೆ ಬಹಳ ಇಲ್ಲದೆ ಇದ್ರು ಕೂಡ ಸ್ವಲ್ಪನಾದ್ರೂ ಕೆಲವೊಬ್ರಿಗೆ ಬಹಳ, ಕೆಲವೊಬ್ರಿಗೆ ಅವರವ್ರು ಇರುವಂತಹ ಕಂಡೀಷನ್ ಅಲ್ಲೇ ದೊಡ್ಡದೇ ಆಗುತ್ತೆ. ಈ ರೀತಿಯಾಗಿ ಒಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ತಲೆಯಲ್ಲಿ ಇರುತ್ತೆ. ಚಿಂತನೆ ಇರಲಿ, ನಿಜವಾಗ್ಲೂ ಕೂಡ ಅದು ಒಳ್ಳೆಯ ವಿಚಾರ, ಆದ್ರೆ ಮಾನಸಿಕವಾಗಿ ಭಾವನಾತ್ಮಕವಾಗಿ ಬಹಳ ಆಳವಾಗಿ ಚಿಂತೆ ಬೇಡ. ನೀವಿರುವಂತ ಕಂಡೀಷನ್ ಅಲ್ಲಿ, ನೀವಿರುವಂತ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನ ಮಾತ್ರ ನೀವು ಪ್ರಯತ್ನ ಮಾಡಿ. ಯಾಕಂತಂದ್ರೆ ಅತಿ ಆದ್ರೆ ಅಮೃತ ವಿಷ ಆಗುತ್ತೆ. ನೀವು ಹೆಚ್ಚಾಗಿ ಚಿಂತೆ ಮಾಡೋದ್ರಿಂದ ಏನಾಗುತ್ತೆ, ಆರೋಗ್ಯದ ಮೇಲೆ ಪರಿಣಾಮಗಳು ಬೀರುವಂತಹ ಸಾಧ್ಯತೆಗಳಿರುತ್ತೆ. ಯಾಕಂತಂದ್ರೆ ನಿಮಗೆ ಆರೋಗ್ಯ ಅನಾರೋಗ್ಯಗಳಾಯ್ತು ಅಂತಂದ್ರೆ ಆರ್ಥಿಕದ ಮೇಲೆ, ಆರ್ಥಿಕ ಪರಿಸ್ಥಿತಿಯ ಮೇಲೆ, ಮನೆ ಸಮಸ್ಯೆಯ ಮೇಲೆ ಬಹಳಷ್ಟು ಹೊಡೆತಗಳು ಬೀಳುವಂತಹ ಸಾಧ್ಯತೆಗಳು ಇರೋದ್ರಿಂದ ನೀವು ಮೆಂಟಲಿ ಫಿಸಿಕಲಿ ಫಿಟ್ ಆಗಿರೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ನೀವು ಹಿಂತಿರುಗಿ ನೋಡಿ, ನೀವು ಬಂದಿರುವಂತ ದಾರಿ, ನೀವಿರುವಂತ ಕಂಡೀಷನ್ನೇ ನಿಮಗೆ ಅರ್ಥ ಆಗುತ್ತೆ ಇದು ನಿಜಾನ ಸುಳ್ಳ. ನಿಮ್ಮ ಅಭಿಪ್ರಾಯವನ್ನು ತಿಳಿಸುವಂತದ್ದನ್ನ ದಯವಿಟ್ಟು ಮರಿಲಿಕ್ಕೆ ಹೋಗ್ಬೇಡಿ. ಇನ್ನು ನೀವೊಂದು ದೊಡ್ಡ ಗುಂಪಿನಲ್ಲಿ ಇರುವಂತಹ ರೀತಿಯಲ್ಲಿ ಕಂಡು ಬರುತ್ತೆ. ದೈನಂದಿನ ಚಟುವಟಿಕೆಗಳು ನಡೀತಾ ಇರುತ್ತೆ, ಕೆಲಸ ಮಾಡ್ತಾ ಇರ್ತೀರಿ, ಕೆಲಸದ ಒತ್ತಡ ಸಹಜವಾಗಿರುತ್ತೆ, ಜನಗಳ ಒತ್ತಡಗಳು ಸಾಕಷ್ಟು ಇರ್ತವೆ, ಅದ್ರ ಮಧ್ಯದಲ್ಲಿನೇ ಓಡ್ತಾ ಇದ್ರಿ, ನೀವು ನಿಂದಿರ್ತಾ ಇಲ್ಲ, ಇದು ನಿಮ್ ಪ್ಲಸ್ ಪಾಯಿಂಟ್. ಯಾಕಂದ್ರೆ ನೀವೇನಾದ್ರೂ ನಿಂತು ಬಿಟ್ಟಿದ್ರೆ ಬಹಳ ಹಿಂದೆ ಬಿದ್ದು ಬಿಟ್ಟಿರೋರು, ಯಾಕಂತಂದ್ರೆ ಓಡ್ತಾ ಇದ್ದೀರಿ, ಇದು ಒಂದು ಒಳ್ಳೆ ಬೆಳವಣಿಗೆ. ಅದರ ಜೊತೆ ಜೊತೆಯಲ್ಲೇ ನೀವು ಕೆಲಸ ಮಾಡುವಂತದ್ದು ಇದೆಯಲ್ಲ, ಅದು ನಿಮಗೆ ಅನುಕೂಲತೆಯನ್ನ, ಲಾಭವನ್ನ, ಪ್ರಯೋಜನವನ್ನ ತಂದುಕೊಡುತ್ತೆ. ಕುಟುಂಬ ಸದಸ್ಯರು ಕೂಡ ನಿಮ್ಮ ನಿರೀಕ್ಷೆಗಳನ್ನ ಪೂರೈಸುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗಿದೆ, ಕೆಲವೊಂದು ನೀವು ಎಕ್ಸ್ಪೆಕ್ಟೇಷನ್ ಇರೋ ತರ ಆಗ್ಲಿಲ್ವಲ್ಲ, ನಾನು ಇವ್ರಿಗೋಸ್ಕರ ಎಷ್ಟು ಮಾಡ್ತಾ ಇದ್ದೀನಿ, ಇವರು ನನಗೆ ರಿಪ್ಲೈ ಯಾವ ತರ ಮಾಡ್ತಾ ಇದ್ದಾರೆ ಅನ್ನುವಂತ ಭಾವನೆಯನ್ನು ಕೆಲವೊಂದು ಜನರಿಗೆ ಇರುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡು ಬರುತ್ತೆ. ಜೊತೆಗೆ ನೀವೇನ್ ಕ್ಯಾಲ್ಕುಲೇಷನ್ ಮಾಡಿರ್ತೀರಿ ಆ ಕ್ಯಾಲ್ಕುಲೇಷನ್ ಪ್ರಕಾರವೇ ನಿಮ್ ಕೆಲಸವನ್ನ ಅದನ್ನ ಕೊಂಡೊಯ್ಯುವಂತಹ ಸಾಧ್ಯತೆ ಇದೆಯಲ್ಲ, ಅದು ತುಂಬಾ ಒಳ್ಳೆಯ ಫಲಗಳು, ಒಳ್ಳೆಯ ಬೆಳವಣಿಗೆ ಇರುತ್ತೆ. ನಿಮ್ದೇ ಆದಂತ ಒಂದು ಶೈಲಿ ಇರುತ್ತೆ, ನಿಮ್ದು ಕೆಲಸದಲ್ಲಿ ನಿಮ್ದೇ ಒಂದು ಚಾಕಚಕ್ಯತೆ ಇರುತ್ತೆ. ಆ ಚಾಕಚಕ್ಯತೆಯನ್ನ, ನಿಮ್ಮ ಶೈಲಿಯನ್ನ, ನಿಮ್ಮ ಒಂದು ಕೌಶಲ್ಯಗಳನ್ನ ಬಳಸ್ಕೊಂಡು ನೀವು ಕೆಲಸವನ್ನ ಮಾಡೋದ್ರಿಂದ ಬಹಳ ಅನುಕೂಲತೆಗಳು ಆಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಇನ್ನು ಪ್ರೇಮಿಗಳಿಗೆ ಬಹಳಷ್ಟು ವಿಚಾರಗಳು ತಲೆಯಲ್ಲಿರುತ್ತೆ, ಭವಿಷ್ಯತ್ತಿನಲ್ಲಿ ಬರಬೇಕಾಗಿರುವಂತಹ ಸಮಸ್ಯೆಗಳು, ಗೊಂದಲಗಳು, ಇದನ್ನ ಯಾವ ರೀತಿ ಸರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಆಲೋಚನೆಗಳು ಪ್ರೇಮಿಗಳು ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಪತಿ ಪತ್ನಿಯರಲ್ಲಿ ಬಾಂಧವ್ಯ ತುಂಬಾ ಚೆನ್ನಾಗಿರುತ್ತೆ, ಹೊಂದಾಣಿಕೆ ಅನ್ನುವಂಥದ್ದು ಇದೆಯಲ್ಲ ಅದು ಬಹಳಷ್ಟು ಚೆನ್ನಾಗಿರುತ್ತೆ, ಅದು ಕೂಡ ನಿಮಗೆ ಒಳ್ಳೆ ಫಲವೇ, ಒಳ್ಳೆ ಬೆಲೆಯೇ ನಿಮಗೆ ತಂದು ಕೊಡುವಂತಹ ಸಾಧ್ಯತೆಗಳಿದೆ. ಸಾರ್ವಜನಿಕ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂತಹ ಸಾಧ್ಯತೆಗಳಿದೆ, ಅಥವಾ ಸಾರ್ವಜನಿಕವಾಗಿ ಒಂದು ಚಿಂತನೆ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ನಿಮ್ಮೊಬ್ಬರ ಬಗ್ಗೆ ನೀವು ಯಾವತ್ತಿಗೂ ಯೋಚನೆ ಮಾಡೋರಲ್ಲ,
ಯಾಕಂತಂದ್ರೆ ನಿಮ್ ಬಗ್ಗೆ ನೀವೆಷ್ಟು ಯೋಚನೆ ಮಾಡ್ತೀರಿ, ನಿಮ್ಮ ನೆರೆಹೊರೆಯವರು, ಅಕ್ಕಪಕ್ಕದವರು, ನಿಮ್ಮ ಕುಲ ಬಾಂಧವರು, ನಿಮ್ಮ ಮನೆಯವರು, ಇದ್ರ ಬಗ್ಗೆನೂ ಕೂಡ ಬಹಳ ಚಿಂತನೆಯನ್ನ ಮಾಡುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡು ಬರುತ್ತೆ. ಯಾವಾಗ್ಲೂ ಹಾಗೆ ಅದು ಇವತ್ತಂತಲ್ಲ, ಇನ್ನು ಇವತ್ತು ಸಾಯಂಕಾಲ ನಿಮ್ಗೆ ಸಮಯ ಉಳಿತದೆ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಉಳಿದಿರುವಂತಹ ಸಮಯದಲ್ಲಿ ಯಾರದೋ ಜೊತೆಯಲ್ಲಿ ಒಂದು ವ್ಯವಹಾರ ವಿಷಯವಾಗಿಯೋ ಅಥವಾ ಆಪ್ತರ ಜೊತೆಯಲ್ಲಿನೋ ದೀರ್ಘವಾಗಿ ಮೊಬೈಲ್ ಅಲ್ಲಿ ಮಾತಾಡುವಂತಹ ಸಾಧ್ಯತೆಗಳು, ಕೆಲವೊಂದು ಸಮಸ್ಯೆಗಳನ್ನ ಸರಿ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡು ಬರುತ್ತೆ. ಈ ವಿಡಿಯೋ ನಾನು ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ. ವಿಡಿಯೋ ಹೇಗನ್ನಿಸ್ತು ಅನ್ನುವಂಥದ್ದನ್ನ ಕಾಮೆಂಟ್ ಮಾಡೋದು ಮರಿಬೇಡಿ. ಲೈಕ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟದ ಸಂಖ್ಯೆ 9. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರು ಇವತ್ತು ಬಹಳಷ್ಟು ಒಂದು ಬೌದ್ಧಿಕವಾಗಿರತಕ್ಕಂತಹ ಸಾಮರ್ಥ್ಯವನ್ನ ಹೊಂದುವಂತಹ ಸಾಧ್ಯತೆಗಳು, ಪ್ರಚಂಡವಾಗಿರತಕ್ಕಂತಹ ಯೋಚನೆಗಳು, ಬಹಳಷ್ಟು ಅದ್ಭುತವಾಗಿರುವಂತಹ ಪ್ರಚಂಡವಾದ ಒಂದು ಅದ್ಭುತವಾದಂತಹ ಯೋಜನೆಗಳು ನಿಮ್ಮ ಮನಸ್ಸಿನಲ್ಲಿ ಚಿಗುರು ಹೊಡೆಯುವಂತಹ ಸಾಧ್ಯತೆಗಳಿದೆ. ಯಾಕಂತಂದ್ರೆ ಈ ಯೋಚನೆಗಳು, ಆಲೋಚನೆಗಳು, ಭಾವನೆಗಳ ಜೊತೆಯಲ್ಲಿ ಬಹಳಷ್ಟು ಸಮಯ ಕಳೆಯೋರಂದ್ರೆ ವೃಶ್ಚಿಕ ರಾಶಿಯವರು. ಅವ್ರದೇ ಆಗಿರ್ತಕ್ಕಂತಹ ಒಂದು ಪ್ರಪಂಚ, ಅವ್ರದೇ ಆಗಿರ್ತಕ್ಕಂತಹ ಒಂದು ಯೋಜನೆ, ಒಂದು ಪ್ಲಾನ್ ಹಾಕಿದ್ರು ಅಂತಂದ್ರೆ ಬೇರೆ ಜನ ಹೇಳ್ತಾರೆ ವೃಶ್ಚಿಕ ರಾಶಿಯವರಿಗೆ, ನೀವು ಇದನ್ನ ಸತ್ಯನ ಸುಳ್ಳು ಯೋಚನೆ ಮಾಡಿ, ನಿಮ್ಮ ನಡೆ ನಮಗೆ ಅರ್ಥ ಆಗ್ತಾ ಇಲ್ವಲ್ಲ, ನೀವು ಏನ್ ಯೋಚನೆ ಮಾಡ್ತಾ ಇದ್ರೆ ಒಳಗೆ ನಮ್ಗೆ ಗೊತ್ತೇ ಆಗಲ್ವಲ್ಲ, ಅಥವಾ ನೀವು ಎಲ್ಲೂ ಬಿಟ್ಟೇ ಕೊಡಲ್ವಲ್ಲ, ಇಷ್ಟು ಡಿಫ್ರೆಂಟ್ ಆಗಿದ್ದೀರಿ ಅನ್ನುವಂತಹ ಮಾತು ಅದೆಷ್ಟು ಸಲ ನಿಮಗೆ ಹೇಳಿರ್ಬೋದು ಜನ, ಅದೆಷ್ಟು ಸಲ ಹಿಂದೆ ಮುಂದೆ ಹೇಳಿರ್ಬೋದು, ಯೋಚನೆ ಮಾಡಿ. ಬೇಕಿದ್ರೆ ಸುಳ್ಳಾದ್ರೆ ಕಾಮೆಂಟ್ ಮಾಡಿ, ನಿಜ ಆದ್ರೂ ಕಾಮೆಂಟ್ ಮಾಡಿ, ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮಗೆ ಬಹಳ ಮುಖ್ಯವಾಗಿರತಕ್ಕಂತ ವಿಚಾರ. ಕೇವಲ ಸಕಾರಾತ್ಮಕ ಆಲೋಚನೆಗಳ ಬಗ್ಗೆ ಮಾತ್ರ ನೀವು ಯೋಚನೆ ಮಾಡೋದಿಲ್ಲ, ಸಮಸ್ಯೆಗಳ ವಿರುದ್ಧವಾಗಿಯೂ ಕೂಡ ಹೋರಾಟ ಮಾಡುವಂತಹ ಒಂದು ಮನೋಭಾವನೆ ನಿಮ್ಮಲ್ಲಿ ಹುಟ್ಟುಕೊಳ್ಳುವಂತದ್ದಿದೆಯಲ್ಲ, ಅದು ತುಂಬಾ ಅದ್ಭುತವಾದಂತಹ ವಿಚಾರ. ಇನ್ನು ಎಲ್ಲಾ ಬದ್ಧತೆಗಳು ಹಾಗೂ ಆರ್ಥಿಕ ವ್ಯವಹಾರಗಳನ್ನ ಎಚ್ಚರಿಕೆಯಿಂದ ನೀವು ನಿಭಾಯಿಸಬೇಕಾಗುತ್ತೆ. ಯಾಕಂತಂದ್ರೆ ಇತ್ತೀಚೆಗೆ ಕೆಲವೊಂದು ಹಣಕಾಸಿನ ವಹಿವಾಟುಗಳು ಜಾಸ್ತಿ ನಡೀತಾ ಇದೆ, ಲಾಭನೋ ನಷ್ಟನೋ ನಡೀತಾ ಇದೆ. ಬಟ್ ಆದ್ರೆ ನಡೆಯುವಂತ ಸಂದರ್ಭದಲ್ಲಿ ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಇನ್ನೊಂದು ಸ್ವಲ್ಪ ಹೆಚ್ಚಿನ ಆದ್ಯತೆಯನ್ನ ನೀವು ಕೊಟ್ರೆ ಹಣಕಾಸಿನಲ್ಲಿ ಪ್ರಗತಿ ಆಗುವಂತಹ ಸಾಧ್ಯತೆಗಳು ವೃಶ್ಚಿಕ ರಾಶಿಯವರಿಗೆ ಇವತ್ತು ಕಂಡು ಬರ್ತಾ ಇರತಕ್ಕಂಥದ್ದು. ಹಿರಿಯರ ನಡವಳಿಕೆ ಸ್ವಲ್ಪ ಮನಸ್ಸಿಗೆ ಬೇಸರ ತಂದು ಕೊಡಬಹುದು, ನೀವು ಎಕ್ಸ್ಪೆಕ್ಟ್ ಮಾಡಿರೋ ತರ ಇಲ್ಲದೆ ಇರಬಹುದು, ಆದ್ರೆ ಅದು ತಾತ್ಕಾಲಿಕವಾಗಿರುತ್ತೆ, ಆಮೇಲೆ ಸರಿಯಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಯಾವುದೇ ಒಂದು ಸಮಸ್ಯೆ ಇರಲಿ, ತೊಂದರೆಗಳಿರಲಿ, ಅದನ್ನ ನಿಮ್ಮ ನಿಯಂತ್ರಣದಲ್ಲಿಟ್ಟುಕೊಳ್ಳುವಂತಹ ಪ್ರಯತ್ನವನ್ನ ನೀವು ಮಾಡಬೇಕಾಗುತ್ತೆ. ಜೊತೆಗೆ ಶಾಂತವಾಗಿದ್ದುಕೊಂಡು ಆಲೋಚನೆಗಳನ್ನ ರೂಪಿಸ್ಕೊಂಡ್ರೆ ಬಹಳಷ್ಟು ಒಳ್ಳೆಯ ಫಲಗಳು ನಿಮಗೆ, ಲಾಭಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳಿದೆ. ಇನ್ನು ನಿಮಗಾಗಿ ಈ ಪ್ರೇಮಿಗಳು ವಿರುದ್ಧ ಲಿಂಗದ ವ್ಯಕ್ತಿಗಳಿಗೆ ಬಹಳಷ್ಟು ಸಮಯವನ್ನ ಕೊಡುವಂಥದ್ದು, ಅವ್ರ ಜೊತೆ ಎಲ್ಲ ಹೊರಗಡೆ ಸುತ್ತಾಡುವಂಥದ್ದು, ಹೆಚ್ಚಿನ ಕಾಲ ಮೊಬೈಲ್ ಅಲ್ಲಿ ಮಾತಾಡುವಂಥದ್ದು, ಈ ರೀತಿ ಆಗುವಂತಹ ಹೆಚ್ಚಿನ ಒಂದು ಬೆಲೆಯನ್ನ ಗೌರವವನ್ನ ಕೊಡ್ತಾರೆ ಪ್ರೇಮಿಗಳಿಗೆ. ಪತಿ ಪತ್ನಿಯರಲ್ಲೂ ಕೂಡ ಒಳ್ಳೆ ಬಾಂಧವ್ಯ ಅನ್ನುವಂಥದ್ದಿರುತ್ತೆ, ಆದ್ರೆ ಕೆಲವೊಂದು ತಪ್ಪಾಗಿ ಭಾವಿಸುವಂತ ಸಾಧ್ಯತೆಗಳಿರುತ್ತೆ. ಆ ತಪ್ಪು ಕಲ್ಪನೆಗಳನ್ನ ಬಿಟ್ಟು ನಿರಾಳವಾಗಿದ್ದುಕೊಂಡು ಸ್ವಚ್ಛಂದವಾಗಿದ್ರೆ ಇನ್ನೂ ಒಳ್ಳೆ ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಯಾವುದೇ ಮುನ್ಸೂಚನೆ ಇಲ್ಲದೆ ಯಾರೋ ಒಬ್ಬರು ಅತಿಥಿಗಳು ಮನೆಗೆ ಭೇಟಿ ಕೊಡಬಹುದು, ಅಥವಾ ನೀವು ಯಾರದೋ ಮನೆಗೆ ಹೋಗ್ಬೋದು, ಈ ರೀತಿ ಆದಂತಹ ಸಾಧ್ಯತೆ ಕೆಲವೊಂದು ಜನರಿಗೆ ಕಂಡು ಬರುತ್ತೆ. ಯಾವುದೇ ಕಾರಣದಿಂದ ನಿಮ್ಮ ಸ್ವಲ್ಪ ಸಮಯ ವ್ಯರ್ಥ ಆಯ್ತಲ್ಲ ಅನ್ನುವಂತ ಚಿಂತೆ ಅಂತೂ ನಿಮಗೆ ಇರುತ್ತೆ. ಇನ್ನೊಂದಿಷ್ಟು ಸಮಯವನ್ನ ನಾನು ಚೆನ್ನಾಗಿ ಉಪಯೋಗ ಮಾಡ್ಕೋಬಹುದಾಗಿತ್ತು, ಆಗ್ಲಿಲ್ವಲ್ಲ ಅನ್ನುವಂತ ಒಂದು ಚಿಂತೆ ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ. ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಹೇಗನ್ನಿಸ್ತು ಅನ್ನುವಂಥದ್ದನ್ನು ನಿಮ್ಮ ಅಭಿಪ್ರಾಯ ತಿಳಿಸೋದು ಮರಿಬೇಡಿ. ವಿಡಿಯೋನ ಲೈಕ್ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದೃಷ್ಟ ಸಂಖ್ಯೆ ನೋಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ?
ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 2. ಧನುರಾಶಿ, ಧನುರಾಶಿಯವರಿಗೆ ಪ್ರಯಾಣ ಬಹಳಷ್ಟು ದಣಿವಾದ ರೀತಿಯಲ್ಲಿ ಅನಿಸುತ್ತೆ. ಅದು ಚಿಕ್ಕ ಪ್ರಯಾಣವಿರಲಿ ದೊಡ್ಡ ಪ್ರಯಾಣವಿರಲಿ, ಪ್ರಯಾಣ ಅಂದ್ರೆ ನಿಮ್ಗೆ ಅಷ್ಟಕ್ಕಷ್ಟೇನೆ. ಯಾಕಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಪ್ರಯಾಣ ನಿಮಗೆ ಅನಾರೋಗ್ಯ ಸಮಸ್ಯೆಗಳು ಬಾಧಿಸುವಂತ ಸಾಧ್ಯತೆಗಳಿರೋದ್ರಿಂದ ಅಲ್ಲಿ ಊಟ ಆಹಾರ ಗಾಳಿ ವಾತಾವರಣಗಳು ಇವೆಲ್ಲವೂ ಕೂಡ ನಿಮಗೆ ಹಿಡಿಸಲ್ಲ. ಹಾಗಾಗಿ ಸ್ವಲ್ಪ ಪ್ರಯಾಣವನ್ನ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ, ತೀರಾ ಅವಶ್ಯಕತೆ ಇದೆ ಅಂತಂದ್ರೆ ಖಂಡಿತ ಮಾಡ್ಕೊಳ್ಳಿ. ಇನ್ನು ಯಾವುದೇ ಈ ಹಿರಿಯರು ಸಲಹೆಯನ್ನ ಕೊಡ್ತಾರೆ, ನಿಮಗೆ ಏನಾದ್ರೂ ಒಂದು ವಿಚಾರಗಳನ್ನ ಅವ್ರು ತಿಳಿಸ್ಕೊಡ್ತಾರೆ, ಯಾವುದೇ ಸ್ಥಳಗಳ ಬಗ್ಗೆ, ಯಾವುದೇ ಹಣಕಾಸಿನ ಬಗ್ಗೆ, ಅಥವಾ ನೀವು ಎಡುವಂತಹ ನಿಮ್ಮ ಜೀವನದ ಕೆಲವೊಂದು ತಪ್ಪುಗಳ ಬಗ್ಗೆ ಅರಿವನ್ನ ಮೂಡಿಸುವಂತಹ ಪ್ರಯತ್ನ ಹಿರಿಯರು ಮಾಡುವಂತಹ ಸಾಧ್ಯತೆಗಳಿದೆ. ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೋದು ಅಥವಾ ಇಂಡೈರೆಕ್ಟ್ ಆಗಿ ಹೇಳ್ಬೋದು, ಮಾರ್ಮಿಕವಾಗಿ ಹೇಳ್ಬೋದು. ಅದನ್ನ ಸೂಕ್ಷ್ಮವಾಗಿ ಗ್ರಹಿಕೆಯನ್ನ ಮಾಡಿ ಅದನ್ನ ನೀವು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡಿ. ಯಾಕಂತಂದ್ರೆ ನಮ್ಮ ತಪ್ಪು ನಮ್ಗೆ ಅರ್ಥ ಆಗಲ್ಲ ಯಾವತ್ತಿಗೂ ಕೂಡ. ಯಾಕಂತಂದ್ರೆ ನಮ್ಮ ತಪ್ಪನ್ನ ಬೇರೆಯವರೇ ಅದನ್ನ ಹೇಳ್ಬೇಕು, ಹೇಳಿದಾಗ ಏನಾಗುತ್ತೆ ಅದನ್ನ ಒಪ್ಕೊಂಡ್ರೆ ಆ ತಪ್ಪು ಸರಿ ಆಯ್ತು ಅಂತಾನೆ ಅರ್ಥ. ಅದನ್ನ ಒಪ್ಕೊಳ್ಳದೆ ಮತ್ತೆ ನಾವು ವಾದ ಮಾಡಿದ್ವಿ ಅಂತಂದ್ರೆ ಮತ್ತೆ ತಪ್ಪು ಮಾಡ್ತಾ ಇದ್ದೀವಿ ಅಂತ ಅರ್ಥ, ಒಂದ್ ವೇಳೆ ತಪ್ಪಿನ ವಿಷಯವಾಗಿ ಏನಾದ್ರೂ ಇದ್ರೆ. ಹಾಗಾಗಿ ನೀವು ಸ್ವಲ್ಪ ಎಚ್ಚರಿಕೆ ಇದ್ರೆ ಒಳ್ಳೇದು. ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಒಂದು ಚಿಂತೆ ಇರುತ್ತೆ ನಿಮಗೆ. ಮಕ್ಕಳು ಓದ್ಕೊಂಡಿದ್ದಾರೆ, ಕೆಲಸ ಸಿಗುತ್ತಾ ಇಲ್ಲ, ಅವರು ಸರಿಯಾಗಿ ಓದ್ತಾರೋ ಓದಲ್ವೋ, ಅವ್ರ ಆರೋಗ್ಯ ಸುಧಾರಣೆ ಆಗುತ್ತಾ ಆಗಲ್ವಾ, ಮಕ್ಕಳಿಗೆ ಮದುವೆ ಮಾಡಬೇಕು ಅದು ಸರಿಯಾದ ಸಮಯಕ್ಕೆ ಆಗುತ್ತಾ ಇಲ್ವಾ, ಈ ರೀತಿ ಏನಾದ್ರೂ ಒಂದು ಮಕ್ಕಳ ದಿಸೆಗೆ ಸಂಬಂಧಿಸಿರುವಂತಹ ಒಂದು ಚಿಂತನೆ ನಿಮ್ಮ ಮನಸ್ಸಿನಲ್ಲಿ ಕಂಡು ಬರುವಂತಹ ಸಾಧ್ಯತೆಗಳಿದೆ. ಅವರ ಬೇಕು ಬೇಡಗಳನ್ನು ಕೂಡ ನೀವು ನೋಡಿಕೊಳ್ಳುವಂತಹ ಅವಶ್ಯಕತೆ ಕೂಡ ಧನುರಾಶಿಯವರಿಗೆ ಇವತ್ತು ಕಂಡು ಬರುತ್ತೆ. ಇನ್ನು ಕೆಲವೊಂದು ವಿಷಯಗಳನ್ನ ಮರೆತು ಬಿಡುವಂತಹ ಸಾಧ್ಯತೆಗಳಿದೆ. ಯಾವುದೋ ಒಂದು ಕೊಡುಕೊಳ್ಳುವಿಕೆ ಇರುತ್ತೆ, ಅದನ್ನು ಮರೆತು ಬಿಡ್ತೀರಿ, ನೆನಪು ಕಡಿಮೆ ಆಗುವಂಥದ್ದು, ಅಥವಾ ಅವರೇ ನೆನಪಿಸುವಂತಹ ಸಾಧ್ಯತೆಗಳು ಕೂಡ ಕೆಲವೊಂದು. ಈ ಹಿಂದೆನೂ ಕೂಡ ಬಹಳಷ್ಟು ಸಲ ಈ ತರ ಆಗಿದೆ. ನಿಜಾನ ಸುಳ್ಳ ಯೋಚನೆ ಮಾಡಿ, ಯಾರಿಗೋ ದುಡ್ಡು ಕೊಟ್ಟಿರ್ತೀರಿ ಅಥವಾ ಯಾರಿಗೋ ಏನೋ ಮಾತು ಕೊಟ್ಟಿರ್ತೀರಿ, ಅದು ನೆನಪೇ ಇರಲ್ಲ ನಿಮ್ಗೆ. ಆಮೇಲೆ ಅಯ್ಯೋ ಹೌದಲ್ಲ, ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ ಅಥವಾ ಅವ್ರು ಕೊಡೋದಿತ್ತಲ್ವಾ ಅಥವಾ ನಾನು ಅವ್ರಿಗೆ ಕೊಡೋದಿತ್ತಲ್ವಾ, ಈ ರೀತಿಯಾಗಿ ಆಮೇಲೆ ನೆನಪಾಗುತ್ತೆ. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಿಮ್ ಕಾಮೆಂಟ್ ನಮಗ್ ಬಹಳ ಮುಖ್ಯ. ಇನ್ನು ನಿಮ್ಮ ಪ್ರಯತ್ನಗಳು ಇವತ್ತು ಫಲ ಕೊಡುತ್ತೆ. ನೀವೇನ್ ಪ್ರಯತ್ನ ಮಾಡ್ತೀರಿ ಆ ಪ್ರಯತ್ನಗಳು ಫಲ ಕೊಡುತ್ತೆ. ನಿಮ್ಮ ಹತ್ರ ಇರುವಂತ ಯಾವ್ದೋ ಬೆಲೆ ಬಾಳುವಂತ ವಸ್ತುಗಳಿದ್ರೆ ಕಡು ಆಗುವಂತ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಯಾಕಂದ್ರೆ ಮರುವಿನ ಕಾರಣದಿಂದಾಗಿನೂ ಆಗ್ಬೋದು ಕೆಲವೊಂದ್ಸಲ. ಹಾಗಾಗಿ ಇದ್ರ ಬಗ್ಗೆ ಗಮನವನ್ನು ಹರಿಸ್ತಕ್ಕಂತ ಪ್ರಯತ್ನವನ್ನು ಮಾಡಿ. ಇವತ್ತಿಗೂ ನೀವು ನಗನಗುತ್ತಾ ಇರ್ತೀರಿ, ಯಾಕಂತಂದ್ರೆ ಕೋಪಗಳಲ್ಲ, ಸಡನ್ ಆಗಿ ನೀವು ಕೋಪಗಳಲ್ಲ, ಮತ್ತೆ ಕೋಪ ಬಂದ್ರೆ ಏನು ಉಳಿಯಲ್ಲ, ಆ ತರ ವ್ಯಕ್ತಿತ್ವ ಏನು ಉಳಿಯಲ್ಲ ಅಂತಂದ್ರೆ ಅಷ್ಟು ಬೇಗನೆ ಕೋಪಗೊಳ್ಳಕ್ ಹೋಗಲ್ಲ ನೀವು. ಕೋಪಗೊಂಡ್ರೆ ಅಂತಂದ್ರೆ ಯಾರು ಅಪೋಸಿಟ್ ಆಗಿ ಮಾತಾಡೋದಿಲ್ಲ, ಅಷ್ಟು ಸ್ಟ್ರಾಂಗ್ ಆಗಿರುವಂತ ಸಾಧ್ಯತೆಗಳು ಧನುರಾಶಿಯವರಿಗೆ ಇರುತ್ತೆ. ಇನ್ನು ಇವತ್ತು ಪ್ರೇಮಿಗಳಿಗೆ ಕೆಲವೊಂದು ಯೋಜನೆಗಳನ್ನ ರೂಪಿಸ್ಕೊಳ್ಳುವಂಥದ್ದು, ಭವಿಷ್ಯತ್ತಿಗೆ ಬೇಕಾಗಿರುವಂತಹ ಯೋಜನೆಗಳು, ಕೆಲವೊಂದು ಜನಗಳಿಗೆ ಸಂಬಂಧಿಸಿರತಕ್ಕಂತಹ ಎಚ್ಚರಿಕೆಗಳನ್ನ ನೀವು ಪಾಲಿಸುವಂತಹ ಸಾಧ್ಯತೆಗಳು ಪ್ರೇಮಿಗಳಿಗೆ ಬಹಳ ವಿಶೇಷವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಜನರೊಂದಿಗೆ ಬೆರೆಯುವಂಥದ್ದು ಅಷ್ಟು ಒಳ್ಳೆ ಫಲ ಕೊಡದೇ ಇದ್ರೂ ಕೂಡ ಒಂದು ಹಂತದಲ್ಲಿ ಅವಶ್ಯಕತೆ ಎಷ್ಟಿದೆ ಅದನ್ನ ಬೆರೆಯುವಂತಹ ಪ್ರಯತ್ನವನ್ನ ನೀವು ಧನುರಾಶಿಯವರು ಇವತ್ತು ಮಾಡಬೇಕಾಗತ್ತೆ. ಧನುರಾಶಿಯವರಿಗೆ ಬಹಳ ಒಳ್ಳೆ ಒಳ್ಳೆ ಫಲಗಳು ಇವತ್ತಿದೆ, ಆದ್ರೂ ಜನಗಳ ಜೊತೆಯಲ್ಲಿ ಎಚ್ಚರಿಕೆ ಎಂದಿರಿ. ಉಳಿದಿದ್ದಂತೂ ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ, ಅದ್ರ ಬಗ್ಗೆ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಅದೃಷ್ಟ ಸಂಖ್ಯೆ ತಿಳಿಸ್ತೀನಿ, ಆದ್ರೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ, ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಮ್ಗೆ ಬಹಳ ಮುಖ್ಯ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿ, ನಿಮ್ಮ ಈ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಧನುರಾಶಿಯವರ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ, ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟ ಸಂಖ್ಯೆ 8. ಮಕರ ರಾಶಿ, ಮಕರ ರಾಶಿಯವರು ಇವತ್ತು
ಆರೋಗ್ಯಕ್ಕೆ ಸಂಬಂಧಿಸಿರತಕ್ಕಂತಹ ಕೆಲವು ಸಮಸ್ಯೆಗಳನ್ನ ಎದುರಿಸಬಹುದು. ಯಾರೋ ಕೆಲವೊಂದ್ ಜನ ಬಹಳ ದಿನಗಳಿಂದ ನೋವಾಗ್ತಾ ಇದೆ, ಬಹಳ ದಿನದಿಂದ ತೊಂದರೆ ಆಗ್ತಾ ಇದೆ, ಹಾಸ್ಪಿಟ್ಲ್ಗಾದ್ರೂ ಹೋಗ್ಬೇಕು, ಅಥವಾ ಯಾರಿಗೋ ಒಂದು ಚಿಕ್ಕ ಪುಟ್ಟದ್ದೇನಾದ್ರೂ ಒಂದು ಮಾತ್ರೆ ತಗೊಳ್ಳೋದಿರ್ಬೋದು, ಅಥವಾ ದೈನಂದಿನ ಮಾತ್ರೆಗಳು ಬಹಳ ದಿನಗಳಿಂದ ನೀವು ವಯಸ್ಸಾದವರಿದ್ರೆ ಮತ್ತೆ ತೋರಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಆರೋಗ್ಯ ದಿಶೆಯಲ್ಲಿ ನೀವು ಎಚ್ಚರಿಕೆ ಇರಬೇಕು. ನೀವು ಊಟ ಮಾಡುವಂತಹ ಆಹಾರದಿಂದ ಹಿಡಿದು ಸೇವಿಸುವಂತಹ ಗಾಳಿಯವರೆಗೇನು ಕೂಡ ಒಳ್ಳೆ ವಾತಾವರಣವನ್ನ ನೋಡಿಕೊಳ್ಳುವಂತ ವ್ಯಕ್ತಿ. ಯಾಕಂತಂದ್ರೆ ಮಕರ ರಾಶಿಯವರು ತುಂಬಾ ಸೂಕ್ಷ್ಮವಾಗಿರ್ತಾರೆ, ಮೃದುವಾಗಿರ್ತಾರೆ. ಈ ಕಾರಣದಿಂದಾಗಿ ಸ್ವಲ್ಪ ವಾತಾವರಣವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆಯುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ. ಜಾಸ್ತಿ ತಿನ್ನುವಂಥದ್ದು ಅದು ಒಳ್ಳೇದಲ್ಲ, ಲಿಮಿಟೇಷನ್ ಆಗಿರ್ಬೇಕು, ಕಡಿಮೆ ತಿಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಆಗುವಂಥದ್ದು. ಈ ರೀತಿ ಬ್ಯಾಲೆನ್ಸ್ ಮಾಡ್ತಾ ಹೋಗುವಂತ ಪ್ರಯತ್ನಗಳು ಕಂಡು ಬರುತ್ತೆ ಆರೋಗ್ಯ ದಿಶೆಯಲ್ಲಿ. ಇನ್ನು ಆರ್ಥಿಕವಾಗಿ ಕೆಲವೊಂದು ಬಿಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ಳುವಂಥದ್ದು. ಏನಪ್ಪ ಮಾಡೋದು, ಯಾರೋ ದುಡ್ಡು ಕೊಡ್ಬೇಕಾಗಿದೆ, ಕೊಡ್ತಾರಾ ಕೊಡಲ್ವಾ, ಅಥವಾ ಯಾರಿಗೋ ನಾನು ದುಡ್ಡು ಕೊಡ್ಬೇಕಾಗಿದೆ, ನಾನು ಕೊಡ್ಲಿಕ್ಕೆ ಆಗತ್ತಾ ಆಗಲ್ವಾ. ಇವತ್ತಂತೂ ಬೆಳಗ್ಗೆ ತಕ್ಷಣ ಏನೋ ಒಂದು ವರ್ಕ್ ಲೋಡ್ ಇರುತ್ತೆ, ಪ್ರೆಷರ್ ಇರುತ್ತೆ, ಬೇಗ ಹೇಳ್ಬೇಕು, ಹೊರಗಡೆ ಹೋಗ್ಬೇಕು, ಹೊರಗಿನ ಕೆಲಸಗಳನ್ನು ಮಾಡ್ಬೇಕು, ಈ ರೀತಿಯಾದಂತಹ ಒಂದು ಪ್ರಯತ್ನಗಳು ನಿಮಗೆ ನಡೆಯುವಂತಹ ಸಾಧ್ಯತೆಗಳು. ಏನೋ ಒಂಥರ ಗಡ್ಬಡದಲ್ಲಿ ಇರ್ತೀರಿ, ಏನಂತಾರೆ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಇರ್ತೀರಿ, ಫಾಸ್ಟ್ ಆಗಿರ್ತೀರಿ, ಈ ತರ ಇರುವಂತಹ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡು ಬರುತ್ತೆ. ಅನಾರೋಗ್ಯಗಳು ಕೆಲವೊಂದು ಜನರಿಗೆ ಇದ್ರೂ ಕೂಡ ಚಟುವಟಿಕೆಯಿಂದ ಲವಲವಿಕೆಯಿಂದ ಇರೋದು ಪ್ರಯತ್ನ ಮಾಡುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಜೀವನದ ಅನೇಕ ಸಮಸ್ಯೆಗಳು ಕೂಡ ಇವತ್ತು ಹೊರಗಡೆ ಬರ್ತವೆ. ಆ ಹೊರಗಡೆ ಬರುವಂತದ್ದನ್ನ ಹಂತ ಹಂತವಾಗಿ ಒಂದೊಂದನ್ನಾಗಿ ಅದನ್ನ ಸರಿ ಮಾಡಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಬಹಳಷ್ಟು ಕಷ್ಟಪಡುವಂತಹ ಸಾಧ್ಯತೆಗಳಿದೆ. ಆ ಕಷ್ಟಪಟ್ಟು ಸಾಯಂಕಾಲ ಖುಷಿಯಾಗಿರ್ತೀರಿ, ಒಳ್ಳೆಯ ಜ್ಞಾನ ಸಿಗುತ್ತೆ, ಇವತ್ತು ಅನುಭವ ಸಿಗುತ್ತೆ. ನೋಡಿ, ಮಕರ ರಾಶಿಯವ್ರಿಗೆ ಕಷ್ಟ ಏನು ಹೊಸದೇನಲ್ಲ, ಕಷ್ಟಗಳು ಮನುಷ್ಯನಿಗೆ ಬಂದಾಗ ಅನುಭವ ಜ್ಞಾನ ಅನ್ನೋದು ಸಿಗೋದು. ಅದು ಯಾವುದೇ ಅಂಗಡಿಯಲ್ಲಿಟ್ಟು ಮಾಡುವಂತ ವಸ್ತು ಅಲ್ಲ. ಈ ಕಷ್ಟಗಳು ಯಾಕೆ ಬರ್ತವೆ ಅಂತಂದ್ರೆ ನಮಗೆ ಅನುಭವವನ್ನ ಕಲಿಸೋದಕ್ಕೆ, ಜ್ಞಾನವನ್ನ ಕಲಿಸೋದಕ್ಕೆ, ಹೊಸ ಜೀವನಕ್ಕೆ ನಾಂದಿಯನ್ನ ಹಾಡೋದಕ್ಕೆ ಕಲಿಸ್ಕೊಡ್ತವೆ. ಹಾಗಾಗಿ ಅದು ಕಲಿಬೇಕಷ್ಟೇನೆ, ಅರ್ಥ ಮಾಡ್ಕೊಂಡ್ಬಿಡ್ಬೇಕಷ್ಟೇನೆ, ಆ ಅರ್ಥ ನೀವು ಮಾಡ್ಕೊಳ್ಳುವಂತ ಸಾಧ್ಯತೆಗಳಿದೆ. ಈ ತರದ ಅನುಭವಗಳು ನಿಮ್ ಜೀವನದಲ್ಲಿ ಸಾಕಷ್ಟು ಆಗಿದೆ. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದು ಮರಿಬೇಡಿ. ಇನ್ನು ಸಹಜವಾಗಿ ಕೆಲವೊಂದು ಬೇಸರ ಆದಾಗ, ಚಿಂತೆಯಲ್ಲಿದ್ದಾಗ ಒಬ್ಬರೇ ಇರಬೇಕು, ಯಾವುದೋ ಒಂದು ನಿಮ್ಮದೇ ಆದಂತ ಒಂದು ಯೋಜನೆಯನ್ನ ರೂಪಿಸ್ಕೋಬೇಕು, ಯಾವುದೋ ಒಂದು ಮ್ಯೂಸಿಕ್ ಕೇಳುವಂಥದ್ದು, ಒಳ್ಳೆ ಇಷ್ಟವಾದ ಹಾಡು ಕೇಳುವಂಥದ್ದು, ಈ ರೀತಿಯಾದಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಕೆಲಸದ ಸ್ಥಳದಲ್ಲಿ ಒಳ್ಳೆ ಫಲಿತಾಂಶಗಳೇ ನಿಮ್ಗೆ ಸಿಗುತ್ತೆ, ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಧೈರ್ಯವಾಗಿ ಮುನ್ನುಗ್ಗಿ. ಇನ್ನು ನಿಮ್ಮ ಮೇಲೆ ಇರುವಂತಹ ಅಧಿಕಾರಿಗಳು ಅಥವಾ ನಿಮ್ಗಿಂತ ಮೇಲ್ವರ್ಗದಲ್ಲಿ ಇರತಕ್ಕಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಒಂದು ದೃಷ್ಟಿಯನ್ನ ಇಟ್ಟಿರ್ತಾರೆ ಅನ್ನುವಂಥದ್ದನ್ನ ಗಮನದಲ್ಲಿಡಿ. ಹಾಗಾಗಿ ಈ ಕುರಿತಂತೆ ನೀವೇನು ತಪ್ಪುಗಳನ್ನ ಮಾಡದೆ ನಿಮ್ಮ ಕೆಲಸಗಳ ಕಡೆ ಹೆಚ್ಚಿನ ಆದ್ಯತೆಯನ್ನು ಕೊಡುವಂತಹ ಪ್ರಯತ್ನವನ್ನ ಮಕರ ರಾಶಿಯವರು ಮಾಡಬೇಕಾಗುತ್ತೆ. ವ್ಯಕ್ತಿತ್ವ ಕೂಡ ಇವತ್ತು ಸುಧಾರಿಸುತ್ತೆ, ಒಳ್ಳೆ ಗೌರವ ಸಿಗುತ್ತೆ ನಿಮಗೆ, ಹೊರಗಡೆನೂ ಕೂಡ ಒಳ್ಳೆ ಗೌರವದಿಂದ ತುಂಬಿರುತ್ತೆ. ನಾನಿವತ್ತು ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿದೆ. ಸಹಜವಾಗಿ ನೀವು ಬಹಳ ಹೊಂದಾಣಿಕೆ ಮಾಡ್ಕೊಂಡು ಹೋಗುವಂತ ವ್ಯಕ್ತಿ. ಯಾಕಂತಂದ್ರೆ ಬಹಳಷ್ಟು ಆರ್ಗ್ಯುಮೆಂಟ್ ಮಾಡೋದಾಗ್ಲಿ ಅಥವಾ ನೀವು ಹಿಂಗೆ ಇರ್ಬೇಕು ಅನ್ನುವಂಥದ್ದು ವಿಚಾರಗಳಿಲ್ಲ, ಹೆಂಗೆ ಸಿಚುವೇಶನ್ ಇದೆ ಹಂಗೆ ಅಡ್ಜಸ್ಟ್ ಆಗುವಂತ ವ್ಯಕ್ತಿಗಳು ಮಕರ ರಾಶಿಯವರು ಅಂತ ಹೇಳ್ಬೋದು. ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ತೇನೆ. ಅದಕ್ಕಿಂತ ಮುಂಚೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ಸ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಅಭಿಪ್ರಾಯವನ್ನ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ದಿನದ ನಿಮ್ಮ ಅದೃಷ್ಟ ಸಂಖ್ಯೆಯನ್ನ ನೋಡೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ. ಅದೃಷ್ಟದ ಸಂಖ್ಯೆ 8, ಕುಂಭರಾಶಿ. ಕುಂಭರಾಶಿಯವರಿಗೆ ನೋಡಿ, ಸಾಕಷ್ಟು ಕೆಲಸದ ಒತ್ತಡ ಇರುತ್ತೆ. ಬೆಳಿಗ್ಗೆ ಇವತ್ತು ಬೇಗನೆ ಇರ್ತೀರಿ, ಬಹಳಷ್ಟು ಕೆಲಸ ಇದೆಯಪ್ಪ, ನಾನು ಬೇಗನೆ ಹೋಗ್ಬೇಕು, ಆಫೀಸ್ಗೆ ಹೋಗ್ಬೇಕು, ಕೆಲ್ಸಕ್ಕೆ ಹೋಗ್ಬೇಕು, ನನಗೆ ದೈನಂದಿನ ಕೆಲಸವನ್ನ ನಾನು ಫಾಸ್ಟ್ ಆಗಿ ಮಾಡ್ಬೇಕು, ಬಹಳ ವರ್ಕ್ ಲೋಡ್ ಇದೆ ಅನ್ನುವಂತಹ ಒಂದು ಭಾವನೆಗಳು ನಿಮ್ ಮನಸ್ಸಿನಲ್ಲಿ ಇರುತ್ತೆ. ಆದ್ರೆ ಫಿಸಿಕಲಿ ಸ್ವಲ್ಪ ವೀಕ್ ಆದವ್ರ ತರ ಕಾಣ್ತೀರಿ. ಬೆಳಿಗ್ಗೆ ಸ್ವಲ್ಪ ಹೇಳುವಾಗ ಸ್ವಲ್ಪ ಸುಸ್ತು ಅಂತ ಅನಿಸ್ತದೆ, ಬೇಗನೆ ಹೇಳಲಿಕ್ಕೆ ಕಷ್ಟ ಆಗ್ಬೋದು, ಆದ್ರೂ ಕೂಡ ಒತ್ತಡದಿಂದ ಹೇಳ್ತೀರಿ, ದೈನಂದಿನ ನಿಮ್ ಕೆಲ್ಸಕ್ಕೆ ಹೋಗುವಂತ ಸಾಧ್ಯತೆಗಳು ಇರುತ್ತೆ. ಈ ಸ್ವಲ್ಪ ಸುಸ್ತು ಬೇಸರಗಳ ಮಧ್ಯದಲ್ಲಿಯೂ ಕೂಡ ಆರೋಗ್ಯ ಚೆನ್ನಾಗಿರುತ್ತೆ, ಅಂತದ್ದೇನು ನೀವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಇನ್ನು ನಿಮ್ಗೆ ಮದುವೆ ಆಗಿಲ್ಲ ಅಂತಂದ್ರೆ
ಮದುವೆ ಬಗ್ಗೆ ಏನಾದ್ರೂ ಪ್ರೊಸೆಸ್ ನಡೆಯುವಂತದ್ದು, ಮಾತುಕತೆ ನಡೆಯುವಂತದ್ದು, ಅಥವಾ ಎಲ್ಲೋ ನಿಮಗೆ ಅರಿವಿಲ್ಲದಂತೆ ಮನೆಯಲ್ಲೋ ಅಥವಾ ಹೊರಗಡೆನೋ ಅದ್ರ ಬಗ್ಗೆ ಮಾತುಕತೆ ಆಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗದೆ ಇದ್ರು ಕೂಡ ಒಂದು ಹಂತದಲ್ಲಿ ಚೆನ್ನಾಗಿದೆ. ಮದುವೆ ವಿಚಾರವಾಗಿ ಏನು, ನಿಮಗೆ ಮದುವೆ ಆಗಿದ್ರೆ ಮಕ್ಕಳ ವಿಚಾರ ಬಗ್ಗೆ ಚಿಂತೆಯನ್ನು ಮಾಡುವಂತಹ ಸಾಧ್ಯತೆಗಳಿದೆ. ಮಕ್ಕಳು ಓದಿದ್ದಾರೆ, ಅವರಿಗೆ ಕೆಲಸ ಸಿಗುತ್ತೋ ಇಲ್ಲೋ, ಅಥವಾ ಮಕ್ಕಳು ಒಳ್ಳೆ ಸ್ಕೂಲ್ ಅಲ್ಲಿ ಹಾಕಿದೀನಿ, ಓದು ಅವರಿಗೆ ತಲೆಗೆ ಹತ್ತುತ್ತೋ ಇಲ್ಲೋ, ಅಥವಾ ಮಕ್ಕಳಿಗೆ ಮದುವೆ ಮಾಡಬೇಕು ಅದಾಗುತ್ತಾ ಇಲ್ಲ, ಈ ರೀತಿಯಾದಂತಹ ಮಕ್ಕಳಿಗೆ ಸಂಬಂಧಿಸಿರುವಂತಹ ಚಿಂತೆ, ಅಥವಾ ಅವರಿಗೆ ಬೇಕು ಬೇಡಗಳು, ಅವ್ರಿಗೆ ಇಷ್ಟವಾಗಿರುವಂತಹ ವಸ್ತುಗಳನ್ನ ಕೊಡಿಸಿಕೊಡುವಂತದ್ದು, ಈ ರೀತಿಯಾಗಿ ಕೆಲವೊಂದು ಪ್ರೊಸೆಸ್ ಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಇವತ್ತು ಮನೆಯಲ್ಲಿರುವಂತಹ ಯಾವುದೇ ಸದಸ್ಯರಿಗೋಸ್ಕರ ಆರೋಗ್ಯದ ಬಗ್ಗೆ ಚಿಂತೆ ಮಾಡಬಹುದು, ಕೆಲವೊಂದು ದುಡ್ಡು ಕೂಡ ಖರ್ಚು ಮಾಡಿಕೊಳ್ಳುವಂತಹ ಸಂದರ್ಭಗಳು ಬರ್ಬೋದು. ಇನ್ನು ಸಂಬಂಧಗಳು ಚೆನ್ನಾಗಿ ಸುಧಾರಣೆ ಆಗುತ್ತೆ ಇವತ್ತು, ಯಾಕಂದ್ರೆ ಯಾರ ಜೊತೆನೂ ಮಾತಾಡಿಲ್ಲ ಅಂತಂದ್ರೆ ಇವತ್ತು ಮಾತುಕತೆ ಆಗ್ಬೋದು, ಒಳ್ಳೆ ಬಾಂಧವ್ಯ ಬೆಸಿಬಹುದು, ಹಾಗಾಗಿ ಸಂಬಂಧಗಳಲ್ಲಿ ಒಳ್ಳೆ ಹೊಂದಾಣಿಕೆ ಅನ್ನುವಂಥದ್ದು ಕಂಡು ಬರುತ್ತೆ. ಇನ್ನು ಈ ಪ್ರೇಮಿಗಳಿಗೆ ಒಳ್ಳೆ ದಿನ, ಯಾಕಂತಂದ್ರೆ ಏನಾದ್ರೂ ನಿರ್ಧಾರ ತೆಗೆದುಕೊಳ್ಳಕ್ಕೆ ಒಳ್ಳೆ ದಿನ. ಮದುವೆ ವಿಚಾರವಾಗಿಯೂ ಕೂಡ ಕೆಲವೊಂದು ಪ್ರೊಸೆಸ್ ಗಳು ಪ್ರೇಮಿಗಳ ಮಧ್ಯದಲ್ಲಿ ನಡೆಯುವಂತಹ ಸಾಧ್ಯತೆ, ಮಾತುಕತೆಗಳು ನಡೆಯುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ನೀವು ಕೆಲಸದ ಸ್ಥಳಕ್ಕೆ ಹೋಗ್ತಾ ಇದ್ದೀರಾ, ನೀವು ಯಾವುದೇ ಚಿಕ್ಕ ಮಾಡ್ಲಿ, ದೊಡ್ಡದೇ ಮಾಡ್ಲಿ, ವ್ಯಾಪಾರ ಮಾಡ್ಲಿ, ವಹಿವಾಟು ಮಾಡ್ಲಿ, ಏನೇ ಮಾಡ್ಲಿ, ಆ ಕೆಲಸದಲ್ಲಿ ನಿಮಗೆ ಸಹೋದ್ಯೋಗಿಗಳಿಂದ ಒಳ್ಳೆ ಬೆಂಬಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು, ಇದು ಕೂಡ ಒಂದು ಒಳ್ಳೆ ಬೆಳವಣಿಗೆ ಅಂತ ಹೇಳ್ಬೋದು. ಇನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಯಾರಾದ್ರೂ ವ್ಯಕ್ತಿಗಳು ನಿಮ್ಮೊಂದಿಗೆ ಸಮಯವನ್ನ ಕಳೀಲಿಕ್ಕೆ ಬಯಸ್ತಾರೆ, ಇವತ್ತು ಸಾಯಂಕಾಲ ಅನ್ನಷ್ಟೊತ್ತಿಗೆ ಎಲ್ಲ ಹೊರಗಡೆ ಹೋಗ್ಬೋದು, ಅಥವಾ ಫಿಲ್ಮ್ಗೆ ಹೋಗ್ಬೋದು, ಪಾರ್ಕ್ಗೆ ಹೋಗ್ಬೋದು, ಕ್ರೀಡಾಂಗಣಕ್ಕೆ ಹೋಗ್ಬೋದು, ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು, ಈ ರೀತಿಯಾಗಿರ್ತಕ್ಕಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು, ಇದು ಕೂಡ ತುಂಬಾ ಆರೋಗ್ಯ ದೃಷ್ಟಿಯಿಂದ ಬಹಳ ಒಳ್ಳೆ ಫಲಗಳು, ಮಾನಸಿಕವಾಗಿಯೂ ಕೂಡ ನೀವು ಮೆಂಟಲಿ ರಿಲೀಫ್ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಮತ್ತೆ ನೀವು ಒಳಗೆ ಒಂದು ನೋವಿದೆ, ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನನ್ಗೆ ಒಳ್ಳೇದೇ ಆಗ್ತಾ ಇಲ್ಲ, ಕೈಯಲ್ಲಿ ದುಡ್ಡೇ ನಿಂದಿರ್ತಾ ಇಲ್ಲ, ಮಾಡೋ ಕೆಲ್ಸವೇ ಆಗ್ತಾ ಇಲ್ವಲ್ಲ ಅನ್ನುವಂತ ಬೇಸರಗಳು ಕುಂಭರಾಶಿಯವರಲ್ಲಿ ಸಹಜವಾಗಿರುತ್ತೆ. ಯಾಕಂತಂದ್ರೆ ಕುಂಭರಾಶಿಯವರು ಇಷ್ಟಕ್ಕೆ ಅಷ್ಟಕ್ಕೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂತದ್ದಲ್ಲ, ಮಾಡಿದ್ರೆ ಪರಿಪೂರ್ಣವಾಗಿ ಮಾಡ್ಬೇಕು, ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕು ಅನ್ನುವಂತಹ ಪ್ಲಾನ್ ಇಟ್ಟುಕೊಂಡಿರುವಂತಹ ವ್ಯಕ್ತಿಗಳು. ನಿಜಾನ ಸುಳ್ಳ ಕಾಮೆಂಟ್ ಮಾಡೋದನ್ನು ಮರಿಬೇಡಿ, ಯಾಕಂದ್ರೆ ನಿಮ್ ಕಾಮೆಂಟ್ ನಮ್ಗೆ ಮುಖ್ಯ ಆಗುತ್ತೆ. ಇನ್ನು ಇವತ್ತು ಪತಿ ಪತ್ನಿಯರು ಚೆನ್ನಾಗಿರ್ತೀರಿ, ಪ್ರೇಮಿಗಳು ಚೆನ್ನಾಗಿರ್ತೀರಿ, ಕೆಲಸನೂ ಚೆನ್ನಾಗಿರುತ್ತೆ, ಆರೋಗ್ಯದ ಬಗ್ಗೆ ಕಾಳಜಿ ಇಡಬೇಕು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಅದೃಷ್ಟ ಸಂಖ್ಯೆ ತಿಳಿಸ್ಕೊಡ್ತೀನಿ, ಅದಕ್ಕಿಂತ ಮುಂಚೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮೊದಲು ಈ ವಿಡಿಯೋ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಅದೃಷ್ಟ ಸಂಖ್ಯೆಯನ್ನು ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನು ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನು ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ನಿಮ್ಮ ಅದೃಷ್ಟದ ಸಂಖ್ಯೆ 6. ಮೀನರಾಶಿ, ಮೀನರಾಶಿಯವರಿಗೆ ಇವತ್ತು ನೋಡಿ, ಬೇರೆಯವರ ಕೆಲಸಗಳಲ್ಲಿ, ಬೇರೆಯವರ ವಿಚಾರಗಳಲ್ಲಿ, ಬೇರೆಯವರ ಸಮಸ್ಯೆಗಳಲ್ಲಿ, ಬೇರೆಯವರ ವಿಚಾರಗಳಲ್ಲಿ ನೀವು ಭಾಗವಹಿಸ್ತೀರಿ, ಬೇರೆಯವರ ಸಮಸ್ಯೆಯನ್ನ ಸರಿ ಮಾಡ್ತೀರಿ, ಬೇರೆಯವರ ಪ್ರಾಬ್ಲಮ್ ಅನ್ನ ನೀವು ಕೇಳ್ತೀರಿ, ಬೇರೆಯವರಿಗೆ ಸ್ಪಂದಿಸುವಂತಹ ರೀತಿ ಇದೆಯಲ್ಲ, ಅದು ನಿಮಗೆ ಸಂತೋಷವನ್ನ ಕೊಡುತ್ತೆ, ಆನಂದವನ್ನ ಕೊಡುತ್ತೆ. ಇವತ್ತು ಬೆಳಿಗ್ಗೆ ಬೇಗ ಹೇಳ್ತೀರಿ, ದೈನಂದಿನ ಚಟುವಟಿಕೆಗಳು ತುಂಬಾ ಫಾಸ್ಟ್ ಆಗಿ ನಡೀತಾ ಇರುತ್ತೆ, ಸ್ವಲ್ಪ ಕೆಲಸದ ಒತ್ತಡ ಅಂತ ಸ್ಟಾರ್ಟಿಂಗ್ ಅಲ್ಲಿ ಅನ್ಸಿದ್ರು ಕೂಡ ಆಮೇಲೆ ಸರಿ ಆಗುತ್ತೆ. ಇನ್ನು ನೀವು ಹೂಡಿಕೆ ಮಾಡ್ತಕ್ಕಂತ ಕೆಲಸ ಇದೆಯಲ್ಲ, ಪ್ರಯೋಜನವನ್ನ ಕೊಡುತ್ತೆ. ಬಹಳ ದಿನಗಳಿಂದ ನೀವು ಕಷ್ಟಪಟ್ಟಿದ್ರೆ, ಅದ್ರಗೋಸ್ಕರ ನೀವು ಬಹಳ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಅದು ಇವತ್ತು ಏನೋ ಒಂಥರ ಒಂದ್ ಒಳ್ಳೆ ಟ್ರ್ಯಾಕಿಗೆ ಬೀಳುವಂತಹ ಸಾಧ್ಯತೆಗಳು, ಒಂದ್ ಒಳ್ಳೆ ಹಂತಕ್ಕೆ ಬರುವಂತಹ ಸಾಧ್ಯತೆಗಳು, ಹಣಕಾಸಿನ ವಿಚಾರದಲ್ಲಿ ಒಳ್ಳೆ ಪ್ರಯೋಜನಗಳು ಸಿಗುವಂತಹ ಸಾಧ್ಯತೆಗಳಿದೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ದಂಗೆ, ಮೀನರಾಶಿಯವರು ಬೇರೆಯವ್ರ ಪ್ರಾಬ್ಲಮ್ ಅಂತಂದ್ರೆ ಅವ್ರ ಪ್ರಾಬ್ಲಮ್ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ, ಬೇರೆಯವ್ರ ಕಷ್ಟ ಅಂದ್ರೆ ನನ್ನ ಕಷ್ಟ ಅಂತಾನೆ ತಿಳ್ಕೊಂಡ್ಬಿಡ್ತಾರೆ. ಯಾರೋ ಬಂದು ಏನೋ ಪ್ರಾಬ್ಲಮ್ ಹೇಳಿದ್ರಂದ ತಕ್ಷಣ ಕೈಯಿಂದ ದುಡ್ಡು ಖರ್ಚು ಮಾಡಿದ್ರು ಪರವಾಗಿಲ್ಲ, ಅವ್ರಿಗೆ ಸ್ಪಂದಿಸುವಂತಹ ರೀತಿ ಇದೆಯಲ್ಲ, ಅದು ಮೀನರಾಶಿಯವರಿಗೆ ಕರಗತವಾಗಿ ಬಿಟ್ಟಿರ್ತಕ್ಕಂಥದ್ದು. ನಿಜಾನ ಸುಳ್ಳ ಬೇಕಿದ್ರೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಕೆಲಸದ ಒತ್ತಡ,
ಸಹಜವಾಗಿ ಇರುತ್ತೆ, ಮನಸ್ಸಿನ ಮೇಲೆ ಬಹಳ ಆವರಿಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಆಗುತ್ತೋ ಇಲ್ಲೋ, ಇವೆಲ್ಲ ಕೆಲಸ ಜಂಜಾಟಗಳಿದೆ, ತೊಂದರೆಗಳಿದೆ, ಒತ್ತಡಗಳಿದೆ, ಇದನ್ನೆಲ್ಲ ನಾನು ಸರಿ ಮಾಡ್ತೀನೋ ಏನಿಲ್ಲ ಅಂತಾನೇ ಹೇಳ್ತೀರಿ ಬಡಬಡಾಯಿಸ್ತಾ. ಆದ್ರೆ ದಿನ ಕಳೆದಂತೆ ಹಂತಂತವಾಗಿ ಆ ಸಮಸ್ಯೆಯನ್ನ ಸರಿ ಮಾಡ್ಕೊಂಡು ಹೋಗುವಂತ ಸಾಧ್ಯತೆಗಳು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಒಂದು ಉತ್ಸಾಹ ಇರುತ್ತೆ, ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಸಮಯ ಪ್ರಜ್ಞೆ ಅನ್ನುವಂಥದ್ದು ಇರುತ್ತೆ. ಆ ಒಂದು ಸಮಯ ಪ್ರಜ್ಞೆ ಇದೆಯಲ್ಲ, ನಿಮ್ಮನ್ನ ಗೆಲ್ಸೋದಕ್ಕೆ ಪ್ರೇರೇಪಣೆಯನ್ನ ಕೊಡುತ್ತೆ. ಇದು ನಿಮ್ಮ ಜೀವನದಲ್ಲಿ ಯಾವತ್ತು ಅಳವಡಿಸಿಕೊಂಡ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನುವಂಥದ್ದು ನೀವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇದು ನಿಮ್ಮ ಗಮನಕ್ಕಿರಲಿ. ಇನ್ನು ಈ ಈ ವೈವಾಹಿಕರು ಮದುವೆ ಆಗಿದ್ರೆ ಮದುವೆ ವಿಚಾರಗಳಲ್ಲಿ, ಆದ್ರೆ ಪತಿ ಪತ್ನಿಯರ ವಿಚಾರಗಳಲ್ಲಿ ಯಾವುದೋ ಒಂದು ಮಾತುಕತೆಗಳಾಗುವಂಥದ್ದು, ಮನಸ್ತಾಪಗಳಾಗುವಂಥದ್ದು, ಸಣ್ಣದಾಗಿ ಸ್ವಲ್ಪ ಮನಸ್ಸಿಗೆ ಕಾರಣ ಆಗುವಂತಹ ಸಾಧ್ಯತೆಗಳಿರುತ್ತೆ. ಆದ್ರೆ ಅದು ತಾತ್ಕಾಲಿಕವಾಗಿರುತ್ತೆ, ಆಮೇಲೆ ಸಾಯಂಕಾಲ ಅನ್ನೋಷ್ಟೊತ್ತಿಗೆ ಸರಿ ಆಗುತ್ತೆ. ಸಾಯಂಕಾಲ ನಿಮ್ಗೆ ಟೈಮ್ನು ಉಳಿತದೆ, ಆ ಉಳಿದಿರುವಂತಹ ಸಮಯದಲ್ಲಿ ಆ ಎಲ್ಲ ಸಮಸ್ಯೆಗಳನ್ನ ರಿಕವರಿ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು, ನಿಮ್ಮ ಪತಿ ಇರ್ಬೋದು, ನಿಮ್ಮ ಪತ್ನಿ ಇರ್ಬೋದು, ಹೊಂದಾಣಿಕೆ ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಪ್ರೇಮಿಗಳಿಗೆ, ಬಹಳ ವಿಶೇಷವಾಗಿ ಪ್ರೇಮಿಗಳಿಗೆ ಈ ಕೋಪದಿಂದ ಏನೋ ಒಂದು ಮಾತನ್ನ ಹೇಳಿ ಮನಸ್ಸಿಗೆ ಬೇಸರವನ್ನ ಮಾಡುವಂತಹ ಸಾಧ್ಯತೆಗಳಿದೆ. ಇದ್ರ ಬಗ್ಗೆನು ಕೂಡ ನೀವು ಎಷ್ಟು ಇದನ್ನ ನೋಡಿದ ಮೇಲೂ ನೀವು ಹೆಂಗಿರ್ತೀರ ಅನ್ನೋದು ನಿಮಗ್ ಬಿಟ್ಟಿದ್ದು, ಆ ಪ್ರಕಾರ ನೀವು ಎಚ್ಚರಿಕೆಯಿಂದ ಇದ್ರೆ ಒಳ್ಳೇದು. ಇವತ್ತು ಆರೋಗ್ಯ ಬಗ್ಗೆ ಇರ್ಬೋದು, ಕೆಲಸದ ಬಗ್ಗೆ ಇರ್ಬೋದು, ಅಥವಾ ನೀವು ನಿರ್ಧಾರ ತೆಗೆದುಕೊಳ್ಳುವಂತದ್ರ ಬಗ್ಗೆ ಇರ್ಬೋದು, ತುಂಬಾ ಅತ್ಯುತ್ತಮವಾದಂತಹ ಫಲ ಇದೆ ಅನ್ನುವಂಥದ್ದಂತೂ ಬಹಳ ಸ್ಪಷ್ಟವಾಗಿದೆ. ನಾನು ಅದೃಷ್ಟ ಸಂಖ್ಯೆಯನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯ ದಯವಿಟ್ಟು ತಿಳಿಸ್ಬೇಕು. ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ವಿಡಿಯೋ ನಮ್ಮ ಚಾನೆಲ್ ಅನ್ನ ಮೊದಲು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನ ದಯವಿಟ್ಟು ಮರಿಬೇಡಿ. ಯಾಕಂದ್ರೆ ನೀವು ನಮ್ ಜೊತೆಲಿ ಇರ್ಬೇಕು, ಅದೇ ನಮ್ ಖುಷಿ. ನಿಮ್ಮ ಅದೃಷ್ಟ ಸಂಖ್ಯೆ ತಿಳಿಸೋದಕ್ಕಿಂತ ಮುಂಚೆ ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ್ಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನಿಮ್ಮ ಅದೃಷ್ಟದ ಸಂಖ್ಯೆ 3.